ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಆತ್ಮೀಯ ಸುಸ್ವಾಗತ ತಮ್ಮೆಲ್ಲರಿಗೂ. ವೀಕ್ಷಕರೇ, ಇಂದು ಶನಿವಾರ. ಶನಿವಾರ ಎಂದಾಕ್ಷಣ ಚಿರಂಜೀವಿಯನ್ನ, ಪವನಸುತ ವೀರಾಂಜನೇಯನನ್ನ ಸ್ಮರಿಸುವಂತಹ ಪುಣ್ಯವಾದಂತಹ ದಿನ. ವೀರಾಂಜನೇಯನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ಗುರುಗಳು ಕೂಡ ಆಗಮಿಸಿದ್ದಾಗಿದೆ. ಇಂದು ಕೂಡ ಗುರುಜಿಯವರು ಶನಿಯ ಪ್ರಭಾವ ಎಂಥದ್ದು, ಇನ್ನ ಶನಿಯ ಸ್ಥಾನ ವಾಸಸ್ಥಳದಲ್ಲಿ ಎಲ್ಲೆಲ್ಲೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರ ವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ತಮಗೆ. ಬ್ರಹ್ಮೋಸ್ಮಿ. ಗುರುಜಿ, ಮೊದಲಿಗೆ ಈ ದಿನಕ್ಕೆ ಸಂಬಂಧಪಟ್ಟಂತಹ ಪಂಚಾಂಗ ಶ್ರವಣದ ಮಾಹಿತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂತ್ವಾ ಗಣಪತಿಗಂ ವಾಮಹೇ ಕವಿಂ ಕವೀನಾಮುಪಮಶ್ರಮಸ್ರವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶ್ಚಣ್ಮಣ್ಣೋ ದಿವಿಸ್ಸೇದ ಸಾಧನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಭಾಸ್ಕರಾಯ ವಿಗ್ಮೇ ಮಹಾತಿಥಿಕರಾಯ ಧೀಮಹ ತನ್ನೋ ಆದಿತ್ಯ ಪ್ರಚೋದಯ ಆತು. ಛಾಯಾತ್ಮಜಾ ವಿಗ್ಮೇ ನೀಲವರ್ಣಾಯ ಧೀಮಹ ತನ್ನೋ ಶೌರಿ ಪ್ರಚೋದಯ ಆತು. ನೀಲಾಂಜನ ಸಮಾಭಾಷಂ ರವಿಪುತ್ರಮಾಗ್ರಜಂ ಛಾಯಾ ಮರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ಶ್ರೀ ವಿಜಯ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣಪಕ್ಷ ಷಷ್ಠಿ ಇಂದ್ರವಯೋಗ ಗರ್ಜಕರ್ಣ ದಿನ ವಿಶೇಷತಃ ಶನಿವಾರ ಅನುರಾಧ ನಕ್ಷತ್ರ. ಇನ್ನು ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು. 6:24 ಸೂರ್ಯ ಅಸ್ತ ಆಗಲಿರತಕ್ಕಂಥದ್ದು 6:29. ಇನ್ನು ಈ ದಿನದ ಸೂರ್ಯೋದಯ ಕಾಲಮಾನ ಪ್ರಕಾರವಾಗಿ ರಾಹುಕಾಲ 9:20 10:55 ತನಕ ಇರುತ್ತೆ. 9:20 10:50 ತನಕ. ಇನ್ನು ಈ ದಿನದ ಅತ್ಯಂತ ಶುಭ ಮುಹೂರ್ತ ಮಧ್ಯಾಹ್ನ 12:10 ತನಕ ಅಭಿಜಿತ್ ಲಗ್ನ ಇರುತ್ತೆ. ಇನ್ನು ದುರ್ಮುಹೂರ್ತ ಈ ದಿನ ಬೆಳಗ್ಗೆ 8:00-9:00 ತನಕ ಇರುತ್ತೆ. ಪ್ರಸ್ತುತಕ್ಕೆ ದುರ್ಮುಹೂರ್ತ, ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ಈ ಸಮಯದಲ್ಲಿ. ಇನ್ನು ಎಂದಿನಂತೆ ಶನಿವಾರ ಎಲ್ಲರೂ ಸಹ ಹನುಮಂತನನ್ನ ನಾಮಸ್ಮರಣೆ ಮಾಡ್ತೀರಿ, ಮನೆಯಲ್ಲಿ ಹನುಮಾನ್ ಚಾಲಿಸಿ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇರ್ತೀರಿ, ಶನಿದೋಷ ನಿವೃತ್ತಿ ಆಗುತ್ತೆ. ಇನ್ನು ವಿಶೇಷವು ಶನಿಯ ವಿಚಾರವನ್ನೇ ತಿಳಿಸ್ತಾ ಇದ್ದೀನಿ. ಶನಿ ಎಲ್ಲಿರ್ತಾನೆ ಅನ್ನೋ ತಿಳ್ಕೊಂಡ್ರೆ ಶನಿದೋಷ ನಮ್ಗೆ ಓಡೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಶನಿ ಬರುತ್ತೆ ಅನ್ನೋದು ವಿಶೇಷವಾಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರತಿನಿತ್ಯವನ್ನು ದರ್ಶನ ಮಾಡ್ತಿರ್ತಕ್ಕಂಥದ್ದು ಈ ಮಕ್ಕಳಿಗೋಸ್ಕರ, ವಿದ್ಯಾ ಪ್ರಗತಿಗೋಸ್ಕರ, ಜ್ಞಾನ ಸಿದ್ಧಿಗೋಸ್ಕರ, ಮರುವಿನ ಒಂದು ಶಕ್ತಿ ಅಭಿವೃದ್ಧಿಯಾಗಿ ಚೆನ್ನಾಗಿ ಮೆಮೊರಿ ಲಾಸ್ ಆಗದಿರೋ ಥರ ನೆನಪಿನ ಶಕ್ತಿ ಕುಗ್ಗಿರೋರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಆ ಒಂದು ಜ್ಞಾಪದ ಶಕ್ತಿ ಚೆನ್ನಾಗಿಲ್ಲ ಅನ್ನೋ ದೃಷ್ಟಿಯಿಂದ ಪ್ರತಿನಿತ್ಯ ನಾವು ದರ್ಶನ ಮಾಡ್ತಿದ್ದೀವಿ ವಿದ್ಯಾಚಕ್ರ. ಇಂಥ ಅದ್ಭುತವಾದ ವಿದ್ಯಾಚಕ್ರ ಒಮ್ಮೆ ನೋಡ್ಕೊಂಬರೋಣ. ಸರಸ್ವತಿ ನಮಸ್ತುಭ್ಯಂ ಸರ್ವದೇವಿ ನಮೋ ನಮಃ. ಶಾಂತರೂಪೇ ಶಶಿಧರೇ ಸರ್ವಯೋಗೇ ನಮೋ ನಮಃ. ವೀಕ್ಷಕರೇ, ವಿದ್ಯಾಚಕ್ರದ ದರ್ಶನವನ್ನು ನಾವು ಮಾಡ್ಕೊಂಡ್ಬಂದ್ವಿ. ಜ್ಯೋತಿ ರೂಪಿಣಿ ಜ್ಞಾನದಾಯಿನಿಯ ಪ್ರಚೋದಿತವಾದಂತಹ ಈ ಒಂದು ವಿದ್ಯಾಚಕ್ರದ ದರ್ಶನದ ನಂತರ ಈ ದಿನದ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ ಈಗ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಈ ದಿನ ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರದಲ್ಲಿದ್ದಾಗ ಯಾವ ಯಾವ ರಾಶಿಯವರಿಗೆ ಏನು ಪದ, ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಪ್ರವೇಶ ಮಾಡಿದ್ರೆ ನಿತ್ಯ ಭವಿಷ್ಯ ಏನು,
ನಿತ್ಯ ಬಹುಶಃ ಸತ್ಯ ಬಹುಶಃ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಮಾಡಲಿ. ಇದೀಗ ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಚಂಚಲ ಸ್ವಭಾವ, ಸ್ಥಿರ ನಿರ್ಧಾರ ಇರೋದಿಲ್ಲ, ದುರಾಲೋಚನೆಗಳು ಬರುವಂಥದ್ದು, ಯಾರನ್ನೂ ನಂಬೋದಕ್ಕೆ ಅಸಾಧ್ಯ ಅನ್ನೋ ಒಂದು ವಿಧಾನದಲ್ಲಿರ್ತೀರಿ. ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ಖಂಡಿತ ಒಳ್ಳೆಯದೇ ಆಗತ್ತೆ. ಇನ್ನು ಉದ್ಯೋಗ ಮಾಡತಕ್ಕಂಥವ್ರಿಗೆ ಈ ದಿನ ಹೆಂಡತಿ ಮಕ್ಕಳನ್ನೇ ದೂರದ ಪ್ರಯಾಣ, ದೂರದ ಪ್ರದೇಶಕ್ಕೆ ಹೋಗುವಂಥದ್ದು, ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದು, ಇಂಥದ್ದೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಹೋಗಿ ಬನ್ನಿ, ಖಂಡಿತ ಒಳ್ಳೆಯದೇ ಆಗತ್ತೆ, ಏನು ಚಿಂತೆ ಮಾಡಬೇಡಿ. ದಿನ ಅಚ್ಚುಕಟ್ಟಾಗಿ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ, ಮಕ್ಕಳಿಗೆ ಮನೆಯಲ್ಲಿ ಶುಭ ಕಾರ್ಯ, ಮದುವೆಗಳು ಮಾಡಬೇಕು ಅನ್ನೋ ಒಂದು ಆತಂಕದಲ್ಲಿರ್ತೀರಿ, ಮಾಡಿ, ಖಂಡಿತ ಒಳ್ಳೆಯದೇ ಆಗತ್ತೆ. ಇನ್ನು ರಾಜರಂಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಒಳ್ಳೆಯದಾಗುವಂಥ ಯೋಗ, ಶುಭ ಯೋಗ ಕೂಡಿ ಬರ್ತಿದೆ, ಹತ್ರದಲ್ಲೇ ಅನುಕೂಲ ಆಗ್ತಿದೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೆಳೀತಾ ಇದೆ. ಆದರೆ ಒಂದು ಜಾಗ್ರತೆಯಲ್ಲಿ, ಹೆಣ್ಣು ಮಕ್ಕಳಿಂದ ಮೋಸ ಹೋಗ್ತೀರಾ ಅಂತಿದೆ, ಸ್ವಲ್ಪ ಎಚ್ಚರಿಕೆಯಲ್ಲಿ. ಅವರಿಂದ ನಂಬಿ ಮೋಸ ಹೋಗುವಂಥದ್ದು, ಸ್ನೇಹ ಮಾಡಿ ಮೋಸ ಹೋಗುವಂಥದ್ದು, ಯಾವುದೋ ಇನ್ನಿತರ ಒಂದು ಕೆಟ್ಟ ಪರಿಣಾಮಗಳಿಗೆ ಗಂಭೀರವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ, ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ವಿಚಾರದಲ್ಲಿ ಇನ್ನು ಸ್ವಲ್ಪ ಜಾಗ್ರತೆ ವಹಿಸಬೇಕು, ಅಪಘಾತಗಳಾಗುವ ಸಂಭವ ಅಂತಿದೆ. ಎಲ್ಲೂ ದೂರ ಪ್ರಯಾಣ, ರಾಶ್ ಡ್ರೈವ್ ಇಂಥದ್ದೆಲ್ಲ ಮಾಡೋಕೆ ಹೋಗಿ, ಬೇರೆಯವ್ರ ಜೊತೆ ಗಾಡಿಯಲ್ಲಿ ಹೋಗಬೇಕಾದರೂ ಜಾಗ್ರತೆಯಿಂದ ಹೋಗಿ ಬನ್ನಿ. ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕು ಮಹಾವಿಷ್ಣುವಿನ ಅಷ್ಟೋತ್ರ. ವಿಷ್ಣು ಆರಾಧನೆ, ನಾರಾಯಣನ ಪೂಜೆ, ವಿಷ್ಣು ಅಷ್ಟೋತ್ರ ಓದ್ಕೊಳ್ಳೋದ್ರಿಂದ ಎಲ್ಲ ಆರ್ತಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭರಾಶಿ. ವೃಷಭರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಹೊರಗಡೆ ಓಡಾಡಿ ಬರಬೇಕು, ಶಾಪಿಂಗ್ ಮಾಡಬೇಕು, ಏನಾದರೂ ಕೊಂಡ್ಕೋಬೇಕು, ಸಾಕಷ್ಟು ಪ್ಲ್ಯಾನ್ ಮಾಡಿಬಿಟ್ಟಿದ್ರಿ. ವಸ್ತ್ರಾಭರಣಗಳ ಖರೀದಿ ಅಂತ ಹೇಳ್ತಿದೆ, ಈ ದಿನ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದೇ, ಉತ್ತಮವಾಗಿ ಹೋಗಿ ಬನ್ನಿ, ಒಳ್ಳೆಯದೇ ಆಗುತ್ತೆ. ಆದರೆ ಸಾಲ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಸ್ತ್ರೀ ಲಾಭ ನೋಡಿ, ಸ್ತ್ರೀ ಲಾಭ ಅಂತ ಹೇಳ್ತಿದೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಉದ್ಯಮ, ವ್ಯಾಪಾರ, ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ತಂದೆ ತಾಯಿ ಬಂಧು ಮಿತ್ರರಿಂದ ಸಹಾಯ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಲಭಿಸುವಂಥದ್ದು ತುಂಬ ಚೆನ್ನಾಗಿದೆ, ಉತ್ತಮವಾದ ಫಲಗಳನ್ನು ಅನುಭವಿಸ್ತೀರಿ. ಇನ್ನು ಈ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲೇ ಪ್ರಗತಿ ಆಗುವಂಥದ್ದು, ಹೊಸ ಉದ್ಯೋಗ, ಹೊಸ ಇಂಟರ್ವ್ಯೂಗೆ ಹೋಗುವಂಥ ಅವಕಾಶಗಳಿದೆ. ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಬನ್ನಿ, ಅದರಿಂದ ಒಳ್ಳೆಯದೇ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ತುಂಬ ತೊಂದರೆ ಆಗುವಂಥದ್ದು, ಕಿಡ್ನಿ ರಿಲೇಟು, ಡಯಾಲಿಸ್ ಪೇಷೆಂಟ್ಗಳಂತೂ ತುಂಬ ಜಾಗ್ರತೆ ವಹಿಸ್ಬೇಕು ಈ ದಿನ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗಂತೂ ಈ ದಿನ ತುಂಬ ಸಂತೋಷದ ದಿನ ಆಗಿರುತ್ತೆ. ಯಾಕೋ ತುಂಬ ಸಂತೋಷದಿಂದ ಇರ್ತೀರಿ, ನಿಮ್ಮನ್ನು ನೋಡೋಕ್ಕೆ ಮಕ್ಕಳು ಬರ್ತಿದ್ದಾರೆ, ಅಥವಾ ಬಂಧು ಮಿತ್ರರು ಬರ್ತಿದ್ದಾರೆ, ಅಥವಾ ನೀವ್ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಇಂಥದ್ದು ಯಾವುದೋ ನೆನೆಸ್ಕೊಂಡು ತುಂಬ ಆರಾಮಾಗಿರ್ತೀರಿ. ಮನೆಯಲ್ಲೇ ಇರಿ, ಮನೆಯೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ನಿಮ್ಮ ಕೆಲಸ ನೀವು ನೋಡಿಕೊಂಡು ಆರಾಮಾಗಿ ಇರ್ತಕ್ಕಂಥದ್ದು ಈ ದಿನ. ಇನ್ನು ಮಕ್ಕಳ ವಿಚಾರದಲ್ಲಿ ನೋಡಿ, ತುಂಬ ಜಾಗ್ರತೆ ಇರಬೇಕು ಈ ದಿನ. ಮೇಲಿಂದ ವಸ್ತುಗಳು ತಲೆ ಮೇಲೆ ಬಿದ್ದು ಸ್ವಲ್ಪ ಗಾಯ ಮಾಡ್ಕೊಳ್ಳೋವಂಥದ್ದು, ಅಥವಾ ನೀವು ಮೇಲಿಂದ ಕೆಳಗಡೆಗೆ ಬಿದ್ದು ಗಾಯ ಮಾಡ್ಕೊಳ್ಳೋವಂಥದ್ದು, ಇದರಿಂದ ಯಾವುದೋ ಒಂದು ಫ್ರ್ಯಾಕ್ಚರ್ ಆಗುವಂಥದ್ದು, ಅಥವಾ ನೀವೇ ನಿಮ್ಮ ಮೇಲೆ ಏನಾದರೂ ಬೆಳೆಸ್ಕೊಂಬಿಡುವಂಥದ್ದು, ಅಥವಾ ತಲೆ ಮೇಲೆಗೆ ಕಬ್ಬಿಣದಿಂದ ಪೆಟ್ಟಾಗುವಂಥ ಸಂಭವಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು ಯಾವುದಕ್ಕೂ. ಈ ದಿನ ಎಲ್ಲ ಆರ್ತಿಯ ಶುಭಫಲಗಳಿಗೋಸ್ಕರ ನೀವು ಶಿವರಾಧನೆ, ಶಿವ ಧ್ಯಾನವನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲಗಳೇ ಅನುಭವಿಸ್ತೀರಿ. ಇನ್ನು ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳು ಜಾಗೃತಿಯಾಗಿರಬೇಕು, ಚಂಚಲ ಸ್ವಭಾವ, ಯಾರೋ ಮಿಸ್ಗೈಡ್ ಮಾಡ್ತಾರೆ ನಿಮ್ಮ ಮನೆಯವ್ರ ಮೇಲೆ ನಿಮಗೆ, ಅಥವಾ ಬೇರೆಯವ್ರು ಏನೋ ಹೇಳ್ತಾರೆ ಅಂಥೇಳಿ ಅದರಿಂದ ಬೇಜಾರಾಗುವಂಥದ್ದು, ಅದನ್ನು ನಂಬಿ ಮನೆಯಲ್ಲಿ ಜಗಳಗಳಾಗೋವಂಥದ್ದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಒಬ್ರನ್ನೊಬ್ಬನ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರ ಅನವಶ್ಯಕ ಮಾತು ಕೇಳಿಕೊಂಡು ಮನೆಯಲ್ಲಿ ಜಗಳಗಳಾಡೋಕೆ ಹೋಗಬೇಡಿ. ಇಲ್ಲ ಅಂತಂದರೆ ಅದು ಗಂಭೀರವಾಗಿ ತಗೊಂಡು ನಿನ್ನನ್ನು ಬಿಟ್ಟು ಹೋಗೋ ಚಾನ್ಸಸ್ಸು ಇರುತ್ತೆ, ಅದರಿಂದ ಎಚ್ಚರಿಕೆ ವಹಿಸಿ. ಇನ್ನು ಸ್ವಂತ ಉದ್ಯೋಗ, ವ್ಯಾಪಾರ, ಬಿಸ್ನೆಸ್ ಮಾಡೋವಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿ ಕಮ್ಮಿ ಇರೋವಂಥದ್ದು ಈ ದಿನ. ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋದಿಲ್ಲ. ಸುಮ್ಮನೆ ಈ ದಿನ ಬೇರೆಯವ್ರ ಮಾತನ್ನು ಕೇಳ್ಕೊಂಡು ಎಲ್ಲಾದರೂ ದೂರ ಹೋಗೋಣ, ದುಡ್ಡು ಖರ್ಚು ಮಾಡೋಣ, ಸಾಲ ಮಾಡ್ಕೊಂಡಾದ್ರೆ ಓಡಿ ಬರೋಣ ಅಂಥೇಳಿ ಇನ್ನು ಸ್ವಲ್ಪ ಮಟ್ಟಿಗೆ ಆ ಕಡೆ ಗಮನ ಹರಿಸ್ತೀರಿ. ಖಂಡಿತ ಸಾಲ ಮಾಡೋದು ಬೇಡ, ಅದಕ್ಕಿಂತ ಅಂಗಡಿ ಕಡೆನೇ ಗಮನ ಹರಿಸಿ. ಸಾಯಂಕಾಲ ವೇಳೆಗೆ ಎಲ್ಲ ಥರದ ಬಿಸ್ನೆಸ್ಸಲ್ಲೂ ಅಭಿವೃದ್ಧಿ, ನಿಮ್ಮ ಡೆವಲಪ್ಮೆಂಟ್ಸ್ ಗೊತ್ತಾಗುತ್ತೆ. ಇನ್ನು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟವನ್ನು ಅನುಭವಿಸುವಂಥದ್ದು ನೋಡಿ, ಸ್ನೇಹಿತರನ್ನ ಜೊತೆ ಸೇರಿಕೊಂಡು ಸ್ವಲ್ಪ ಅಪಮಾನ, ಅಥವಾ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ, ಅವರಿಂದ ನಿಮಗೆ ತೊಂದರೆ ಆಗೋದು, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದೆ, ಸ್ವಲ್ಪ ಎಚ್ಚರಿಕೆ ವಹಿಸಿರಿ, ಒಳ್ಳೆಯದು ಅಲ್ಲ. ಇನ್ನು ಈ ವಯೋವೃದ್ಧರಲ್ಲಿ ಸ್ವಲ್ಪ ಮಟ್ಟಿಗೆ
ಮಾನಸಿಕ ಅಶಾಂತಿಯನ್ನು ಉಂಟು ಮಾಡ್ಕೊಳ್ಳೋಂಥದ್ದು. ಮಕ್ಕಳೇನೋ ನಾನು ಬೈದು ಬಿಟ್ರು, ಅಥವಾ ನಾನೇನು ನನ್ನ ಮೊಮ್ಮಗ ನಾನೇನೋ ಅಂದ್ಬಿಟ್ಟ, ಅಥವಾ ಮಕ್ಕಳು ನನಗೆ ನಾನೇನೋ ಅಡ್ವೈಸ್ ಮಾಡಿದ್ರೆ ನಾನು ಮಾತು ಕೇಳ್ತಿಲ್ಲ ಅಂಥೇಳಿ ಮನಸ್ಸು ಚಂಚಲ ಮಾಡ್ಕೊಳ್ಳೋಂಥದ್ದು, ಇಂಥದ್ದೇನಾದರೂ ಆಗುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಬಿಡಿ. ಇನ್ನು ಎಲ್ಲ ರೀತಿಯ ಶುಭಫಲಗಳು ನಿಮ್ಗೆ ಆಗಬೇಕಿದ್ದೀನಿ ಅಂತಂದರೆ ನಿರ್ವಿಘ್ನಕಾರಕ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಬಿಡಿ. ಎಲ್ಲ ವಿಘ್ನಗಳು ಹಾಕದೆ ಎಲ್ಲ ಥರದ ಶುಭಫಲಗಳು ಅನುಭವಿಸ್ತೀರಿ. ಇದೀಗ ಕರ್ಕಾಟಕ ರಾಶಿ. ಕರ್ನಾಟಕ ರಾಶಿಯವರಿಗೆ ವಿವಾಹ ಯೋಗ ಕೂಡ ಬರ್ತಿದೆ, ಹೆಣ್ಮಕ್ಕಳಿಗೆ ವಿವಾಹ ಯೋಗ ಬರ್ತಿದೆ, ಮದುವೆ ಇಲ್ಲದವ್ರಿಗೆ ಮದುವೆ ಆಗುವಂಥದ್ದು. ಯಾವುದಾದ್ರೂ ವರ ಅಲೌನ್ಸಸ್ ಇಲ್ಲ ಏನಾದರೂ ಬಂದರೆ ಇದನ್ನು ಹೋಗಿ ನೋಡಿಸ್ಕೊಳ್ಳಿ, ಅದು ಫಿಕ್ಸ್ ಆಗ್ಬೋದು, ಹೋಗಿ ವಿಸಿಟ್ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಆದರೆ ಹೆಣ್ಮಕ್ಕಳು ಸ್ವಲ್ಪ ಹೆಂಗಸರು ಸಾಲದ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಿ, ಸ್ವಲ್ಪ ಜಾಗ್ರತೆ ವಹಿಸಿ, ಗಂಡನ ಮಾತು ಕೇಳಿ, ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ಕಮ್ಮಿ ಮಾಡಿ, ಸ್ವಲ್ಪ ಜಾಗ್ರತೆಯಿಂದ ಇರಿ ಈ ದಿನ. ಇನ್ನು ಸ್ವಯಂ ಉದ್ಯೋಗ, ಸ್ವಂತ ವ್ಯಾಪಾರ, ಬಿಸ್ನೆಸ್ ಮಾಡೋಂಥವ್ರಿಗೆ ಇದನ್ನ ಪ್ರಗತಿಯನ್ನು ಕಾಣುವಂಥದ್ದು ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಧನಲಾಭ ಅಂತ ಹೇಳ್ತಿದೆ. ವಿಪರೀತವಾದ ಯೋಗ, ಷೇರು ಮಾರುಕಟ್ಟೆ ಇಂಥದ್ರಲ್ಲೆಲ್ಲವೂ ನಿಮಗೆ ವಿಪರೀತವಾದ ಲಾಭ ಸಿಗುವಂಥದ್ದು, ಉತ್ತಮವಾದ ಹೆಸರನ್ನು ಸಹ ಗಳಿಸ್ತಿದ್ದೀರಿ. ಇನ್ನು ಈ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ಉದ್ಯೋಗದಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಧನಲಾಭ ಆಗುವಂತಿರುತ್ತೆ. ಆದರೆ ಈ ದಿನ ದಾನ ಧರ್ಮ ಮಾಡೋದ್ರಿಂದ ಅತಿ ಹೆಚ್ಚು ಫಲಗಳಾಗುವಂಥದ್ದು. ಇನ್ನು ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಏನೋ ಪ್ರಗತಿ ಇದೆ, ಆದರೆ ಹೆಂಡತಿ ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದು, ಪಿತ್ರಾಜಿತ ಆಸ್ತಿಗಳಿಂದ ಮನಸ್ಸಿಗೆ ತೊಂದರೆ ಆಗುವಂಥದ್ದು, ಅಣ್ಣ ತಮ್ಮಂದರು ಬಂಧು ಮಿತ್ರರೊಂದಿಗೆ ಸ್ವಲ್ಪ ಗಲಾಟೆಗಳಾಗುವಂಥ ಸಂಭವ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಅಭಿವೃದ್ಧಿ ಆಗಿರತಕ್ಕಂಥ ದಿನ ತುಂಬ ಚೆನ್ನಾಗಿರುತ್ತೆ. ನಂಬಿರೋ ವ್ಯಕ್ತಿಗಳಿಂದ ನಿಮಗೆ ಈ ದಿನ ಸ್ವಲ್ಪ ದ್ರೋಹ ಆದರೂ ಸಹ, ವಾದ ವಿವಾದಗಳು ಬಂದರೂ ಸಹ ಜಯ ನಿಮಗೆ ಸಿಗುತ್ತೆ. ಏನು ಚಿಂತೆ ಮಾಡಬೇಡಿ, ಭಗವಂತ ನಿಮ್ಮ ಕಡೆ ಇರ್ತಾನೆ, ಒಳ್ಳೆಯದೇ ಆಗುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು, ಅಭಿಷ್ಟ ಸಿದ್ಧಿಯಾಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಕ್ರೀಡಾಪಟುಗಳಿಗೆ ಮತ್ತು ಇಂಥವ್ರಿಗೆಲ್ಲ ವಿದ್ಯಾ ಲಾಭ ಆಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಪೋರ್ಟ್ಸಲ್ಲಿ ಇರೋವಂಥವ್ರಿಗಂತೂ ಈ ದಿನ ಜಯವೇ ದಿನ, ವಿಜಯವು ನಿಮ್ಮ ಕಡೆಯೇ ಇರುತ್ತೆ, ಏನೂ ಚಿಂತೆ ಮಾಡಬೇಡಿ. ಇನ್ನು ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನೀವು ಮಾಡಬೇಕಾಗಿರೋದು ಹನುಮಂತನ ಅಷ್ಟೋತ್ರ, ಹನುಮಂತನ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಉತ್ತಮವಾದ ಲಾಭದ ದಿನ. ವಸ್ತ್ರಾಭರಣ ರಾವ ವಸ್ತ್ರಾಭರಣ ಖರೀದಿ ಅಂತ ಹೇಳ್ತಿದ್ದ ತುಂಬ ಚೆನ್ನಾಗಿದೆ, ಉತ್ತಮವಾದ ಪ್ರಗತಿಯಲ್ಲಿ ಅನುಭವಿಸ್ತೀರಿ. ಜ್ಞಾನಸಿದ್ಧಿ ಮಂತ್ರಸಿದ್ಧಿ ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಮನೆಯಲ್ಲಿ ಸುಖ ಸಂತೋಷದಿಂದ ಇರಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಇನ್ನು ಸ್ವಯಂ ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡೋಂಥವ್ರಿಗೆ ಇನ್ನು ಸ್ವಲ್ಪ ನಷ್ಟದ ದಿನವಾಗಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಬುದ್ಧಿವಂತಿಕೆಯಿಂದ ಬಿಸ್ನೆಸ್ ಮಾಡೋದು ಈ ದಿನ ನಿಮ್ಮದೇ ಆಗಿರುತ್ತೆ, ಅದರಿಂದ ಬುದ್ಧಿವಂತಿಕೆಯಿಂದ ಬಿಸ್ನೆಸ್ ಮಾಡಿ ಅದರಲ್ಲಿ ತಕ್ಕ ಮಟ್ಟಿಗೆ ಫಲ ಸಿಗಬಹುದು. ಇನ್ನು ಉದ್ಯೋಗ ಮಾಡತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿ ಇರತಕ್ಕಂಥದ್ದು, ಆದರೆ ಇದನ್ನ ಉದ್ಯೋಗ ಯಾವುದು ಕೆಲಸ ಇರೋದಿಲ್ಲ, ಎಲ್ಲಾದರೂ ಹೋಗಿ ಬರಬೇಕು, ಸ್ನೇಹಿತರ ಜೊತೆ ಅದು ಹೋಗಿ ಬರಬೇಕು, ಎಲ್ಲಾದರೂ ಹೋಗಿ ಬರೋಣ, ಇದನ್ನು ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ ಅಂತ ಹೇಳಿದರೆ ಖಂಡಿತ ಹೋಗಿ ಬನ್ನಿ, ಒಳ್ಳೆಯದೇ ಆಗುತ್ತೆ. ಇನ್ನು ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಇದನ್ನ ಮಟ್ಟಿಗೆ ಮನಸ್ಸಿಗೆ ತುಂಬ ಆಘಾತ ಆಗುವಂಥ ಉಂಟಾಗುವಂಥ ಯಾವುದಾದ್ರೂ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗತ್ತೆ. ಜಾಗ್ರತೆ ವಹಿಸಿ, ವಾದ ವಿವಾದಕ್ಕೆಲ್ಲೂ ಸಿಕ್ಕಾಕೋಬೇಡಿ, ಮಾತು ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಮೌನವೇ ನಿಮಗೆ ಆಯುಧ ಈ ದಿನ ಆಗಿರುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ದೂರದ ಪ್ರಯಾಣ, ದಿಢೀರ್ ಪ್ರಯಾಣ ಸಂಭವ ಇರತಕ್ಕಂಥದ್ರಿಂದ ನೀವೆಲ್ಲ ಪೂರ್ವವಾಗಿ ಸಿದ್ಧತೆ ಮಾಡ್ಕೊಳ್ಳಿ. ಹಂಗೇನಾದರೂ ಫೋನ್ ಬಂದರೆ ಹೋಗಿ ಬನ್ನಿ, ಒಳ್ಳೆಯದೇ ಆಗುತ್ತೆ, ಅಥವಾ ಯಾವುದಕ್ಕೂ ಪ್ರಿಪೇರ್ ಆಗಿರೋದು ಉತ್ತಮ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬ ಚೆನ್ನಾಗಿರತಕ್ಕಂಥದ್ದು, ಮಕ್ಕಳಿಗೆ ಉತ್ತಮವಾದ ಪ್ರತಿಫಲ ಸಿಗುತ್ತೆ, ಕಷ್ಟಕ್ಕಂಥ ಪ್ರತಿಫಲ ಸಿಗುವಂಥದ್ದು. ಕೆಲಸ ಇರೋರಿಗೆ ಕೆಲಸ, ಹೊಸ ಇಂಟರ್ವ್ಯೂ ಎಕ್ಸಾಮ್ಸ್ ಏನೇ ಮಾಡಿ ನಿಮಗೆ ಅದರಲ್ಲಿ ಲಾಭ ಸಿಗುವಂಥದ್ದು ಅಂದರೆ ಜಯ ಮತ್ತು ಉತ್ತೀರ್ಣ ನಿಮ್ಮ ಕಡೆಯೇ ಇರುತ್ತೆ, ಚಿಂತೆ ಮಾಡಬೇಡಿ. ಇನ್ನಷ್ಟು ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನೀವು ಮಾಡಬೇಕು ಈ ದಿನ ಗಣಪತಿಯ ಅಷ್ಟೋತ್ರ, ಗಣಪತಿಯ ಪ್ರಾರ್ಥನೆ, ಗಣಪತಿಯ ನಮಸ್ಕಾರದಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪುತ್ರ ಪ್ರಾಪ್ತಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು, ತಂದೆ ತಾಯಿಗೆ ಬಂಧು ಮಿತ್ರರ ಆಗಮನ, ಸೊಸೆ ಜೊತೆ ಎಲ್ಲಾದರೂ ಶಾಪಿಂಗ್ ಹೋಗೋದು ತುಂಬ ಉತ್ತಮವಾಗಿದೆ. ಆದರೆ ದ್ವೇಷ ಇಟ್ಕೊಂಡು ಎಲ್ಲೂ ಹೊರಗಡೆ ಹೋಗಬೇಡಿ. ಯಾಕೆ ಹೇಳಿ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಬಾಯಲ್ಲಿ ಬಸವಣ್ಣ ಹೊಟ್ಟೆಯಲ್ಲಿ ವಿಷವಣ್ಣ ಅಂತ. ಆಗ ಆ ರೀತಿ ಮಾಡ್ಕೋಬೇಡಿ, ನೆಮ್ಮದಿ ಸಮಾಧಾನದಿಂದ ಒಬ್ರಿಗೊಬ್ರು ನಂಬಿಕೆ ಇಟ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಬನ್ನಿ, ಒಂದು ವಿಶ್ವಾಸ ಬೆಳೆಸ್ಕೊಳ್ಳಿ, ಖಂಡಿತ ಒಳ್ಳೆಯದದು. ಇನ್ನು ಸ್ವಂತ ವ್ಯಾಪಾರ ಉದ್ಯೋಗ ವ್ಯವಹಾರ ಮಾಡೋಂಥವ್ರಿಗೆ ಇದರ ಮಟ್ಟಿಗೆ ಪ್ರಿಯ ವಸ್ತು ಲಾಭ ಅಂತ ಹೇಳ್ತಿದೆ. ನೀವು ಇಷ್ಟಪಟ್ಟಿರೋ ವಾಹನ ವಸ್ತುಗಳು ಖರೀದಿ ಮನೆ ಇಂಥದ್ದೆಲ್ಲ ಏನೋ ಒಂದು ಲಾಭ ಇದೆ, ಇದನ್ನು ಅದನ್ನು ಸರಾಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಇನ್ನು ಉದ್ಯೋಗ ಮಾಡತಕ್ಕಂಥವ್ರಿಗೆ ಕೀರ್ತಿ ಲಭಿಸುವುದು ನೋಡಿ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಿ, ಒಳ್ಳೆ ಕೆಲಸ ಸದಾ ಮಾಡ್ತೀರಿ, ಒಳ್ಳೆಯದೇ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಯತ್ಕಾರ್ಯ ಪ್ರಗತಿ ಹೀ ನೋಡಿ, ಏನೇ ಕೆಲಸ ಮಾಡಿದ್ರೂ ಪ್ರಗತಿ ಎಲ್ಲ ಇರೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಯಾವುದೋ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದೇ ಆಗುತ್ತೆ, ಒಳ್ಳೆ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ, ಚಿಂತೆ ಮಾಡಬೇಡಿ. ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ, ಕಷ್ಟಪಡಿ, ಸುಖ ಪ್ರಾಪ್ತಿ.
ಜಾಸ್ತಿ ಆಗುತ್ತೆ. ಇನ್ನು ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಈ ದಿನ ಬಂಧು ಮಿತ್ರರ ಸಮಾಗಮನ ನೋಡಿ, ಬಂಧು ಮಿತ್ರರೊಂದಿಗೆ ಎಲ್ಲಾದರೂ ದೇವಸ್ಥಾನ ಅಥವಾ ಮನೆಗೆ ಬರೋಂಥದ್ದು, ಅವ್ರ ಜೊತೆ ಊಟೋಪಚಾರ ಚರ್ಚೆ ಮಾಡುವಂಥದ್ದು ರಾಜಭೋಗ ಅಂತ ಹೇಳ್ತಿದೆ, ತುಂಬ ಚೆನ್ನಾಗಿರುತ್ತೆ. ಯೋಗನೇ ಬೇರೆ ಭೋಗನೇ ಬೇರೆ, ಈ ದಿನ ಭೋಗ ಇರೋದ್ರಿಂದ ನೀವೆಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಗತಿಯಾಗುವಂಥದ್ದು. ಇನ್ನು ಈ ಮಕ್ಕಳ ವಿಚಾರದಲ್ಲಂತೂ ಈ ದಿನ ತುಂಬ ಚೆನ್ನಾಗಿರತಕ್ಕಂಥದ್ದು, ಪ್ರಶಂಸೆಯ ದಿನ ನೋಡಿ. ನಿಮಗೆ ಮಾನವನ ಸ್ಥಾನವನ್ನು ಲಭಿಸುವಂಥದ್ದು, ಯಾವುದೋ ಉದ್ಯೋಗ ಬೇಕು ಅಥವಾ ಎಜುಕೇಷನ್ ಸೀಟ್ ಬೇಕು ಅದು ಬೇಕು, ಅಥವಾ ಯಾವುದಾದ್ರು ಒಂದು ಸ್ಕೂಲ್ಸಲ್ಲಿ ಎಕ್ಸಾಮ್ಸ್ ಬರೀಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿರ್ತೀರಿ, ಎಲ್ಲವೂ ವಿಜಯ ನಿಮ್ಮ ಕಡೆಯೇ ಇರುತ್ತೆ, ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯ ಶುಭಫಲಗಳು ಮತ್ತಷ್ಟು ವಿಶೇಷ ಫಲಗಳನ್ನು ನೀವು ಅನುಭವಿಸ್ಬೇಕು ಅನ್ನೋದಾದರೆ, ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿಯ ನಾಮಸ್ಮರಣೆ. ದುರ್ಗಾದೇವಿ ಅಷ್ಟೋತ್ರ, ದುರ್ಗಾದೇವಿ ನಾಮಸ್ಮರಣೆ ಮಾಡ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಿದ್ಧಿಯಾಗುವಂಥದ್ದು, ಮಿತ್ರರಿಂದ ಧನಪ್ರಾಪ್ತಿ ನೋಡಿ, ಸ್ನೇಹಿತರಿಂದ ಧನಪ್ರಾಪ್ತಿ ಆಗುವಂಥದ್ದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳಿಗೆಲ್ಲ ಈ ದಿನ ವಿಶೇಷ, ಆದರೆ ಸಾಲ ಮಾಡೋಕೆ ಹೋಗ್ಬೇಡಿ, ಸ್ನೇಹಿತರು ಕೊಡ್ತಿದ್ದಾರೆ ಅಂತೇಳಿ ಅದನ್ನು ತಗೊಂಡು ಖರ್ಚು ಮಾಡಿಬಿಟ್ರೆ ನೀವು ಮೂರ್ಖತನ ಆಗ್ಬಿಡುತ್ತೆ. ಅದನ್ನ ಯಾವತ್ತೇ ಆಗಲಿ ಸಾಲ ಮಾಡಿ ನಾವು ಜೀವನ ಮಾಡಬಾರ್ದು. ಒಬ್ಬರಿಗೆ ಅನುಕೂಲ ಆದರೆ ದಾನ ಧರ್ಮ ಮಾಡಬೇಕು, ಬೇರೆ ಹತ್ರ ಈಸ್ಕೊಂಡು ಬದುಕೋದು ಜೀವನ ವ್ಯರ್ಥ. ಕಷ್ಟಪಡಿ, ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಹಾಸಿಗೆ ಇದ್ದಂತೆ ಕಾಲು ಚಾಚಿದ್ರೆ ನಿಮ್ಮ ಜೀವನದಲ್ಲಿ ಈ ದಿನ ಉತ್ತಮವಾದಂತೆ ಫಲಗಳನ್ನು ಲಭಿಸ್ಬೋದು. ಇನ್ನು ಸ್ವಂತ ಉದ್ಯೋಗ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇದು ನೋಡಿ, ಕುಟುಂಬದವರಿಂದ ಸಹಾಯ ಆಗುವಂಥದ್ದು. ಯಾವುದೋ ಲಾಸಲ್ಲಿ ಹೋಗ್ತಿದೆ, ನಂಗೆ ಸಪೋರ್ಟ್ ಇಲ್ಲ ಅಂತೇಳಿ ಚಿಂತೆ ಮಾಡಬೇಡಿ. ಇದನ್ನು ಯಾರೋ ಸಪೋರ್ಟ್ ಬರ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಇನ್ನು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಮನಸ್ಸಿಗೆ ಸಂತೋಷ, ತುಂಬ ಚೆನ್ನಾಗಿರ್ತೀರಿ. ಲವ್ ಲವಿಕೆಯಿಂದ ಎಲ್ಲಾದರೂ ಹೋಗಿ ಬರೋಗಿದ್ರೆ ಹೋಗಿ ಬನ್ನಿ, ಖಂಡಿತ ಒಳ್ಳೆಯದೇ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಮನೆ ಕಾರ್ಯದಲ್ಲಿ ಶುಭ ಕಾರ್ಯಗಳು, ಮನೆಯಲ್ಲಿ ಶುಭ ಕಾರ್ಯ ಕೆಲಸ ಕಾರ್ಯಗಳು ಎಲ್ಲವೂ ನಡೆಯುವಂಥದ್ದು ಜರುಗುವಂಥದ್ದಾಗ್ತಾ ಇದೆ, ತುಂಬ ಚೆನ್ನಾಗಿದೆ. ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಕಳ್ಳರಿಂದ ತೊಂದರೆ ಆಗುತ್ತೆ ಅಂತಿದೆ ನೋಡಿ. ನಿಮ್ಮ ಮೊಬೈಲು, ಕಾರ್ ಕೀ, ಏನಾದರೂ ಕಳ್ತನ, ಉಂಗುರಗಳು, ವಾಚು, ಗೋಲ್ಡು, ಇಂಥದ್ದು ಏನೋ ಕಳ್ತನ ಆಗ್ಬೋದು. ನಿಮ್ಮ ಮನೆಯಲ್ಲಿ ಅಥವಾ ನೀವು ಇಟ್ಟಿರೋ ಜಾಗದಲ್ಲಿ ಮಾಯ ಆಗ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ ಸುತ್ತಮುತ್ತಲು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಮರುವಿನ ಕಾರಣದಿಂದ ಇದನ್ನ ಸ್ವಲ್ಪ ವಸ್ತುಗಳನ್ನು ನಾಶ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಮಕ್ಕಳ ವಿಚಾರದಲ್ಲಿ ಇದನ್ನು ಸ್ವಲ್ಪ ಎಚ್ಚರಿಕೆ ದಿನ ಇರಬೇಕು. ಅಪಘಾತಗಳನ್ನು, ಅವಘಡಗಳನ್ನು ಸಂಭವಿಸುವಂಥ ದಿನ ಆಗಿದೆ. ಓಡಾಡಬೇಕಾದ್ರೆ ರಾಶ್ ಡ್ರೈವ್ ಅಲ್ಲಿ ಇಲ್ಲಿ ಹೋಗ್ಬೇಡಿ, ಮನೆಯಲ್ಲಿ ಹೇಳದೆ ಎಲ್ಲೂ ಕೇಳದೆ ಹೋಗ್ಬೇಡಿ. ನೀರ ಹತ್ರ ಅಂತೂ ತುಂಬ ಜಾಗ್ರತೆ ಇದ್ರೆ ತುಂಬ ಒಳ್ಳೆಯದು. ಈ ದಿನ ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ನೀವು ಮಾಡಬೇಕು ಗುರುವಿನ ಅಷ್ಟೋತ್ರ, ಗುರುದರ್ಶನ, ಗುರುವಿನ ಒಂದು ಪೂಜೆಯನ್ನು ಮಾಡಿ, ದತ್ತ ಅಥವಾ ದಕ್ಷಿಣ ಮೂರ್ತಿ, ಕೊನೆಗೆ ಶಿವನಾದರೂ ಆರಾಧನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಇದನ್ನ ತುಂಬ ಧನಲಾಭದ ದಿನ ಆಗಿದೆ, ತುಂಬ ಚೆನ್ನಾಗಿರತಕ್ಕಂಥದ್ದು, ಉತ್ತಮವಾದ ಪ್ರಗತಿ, ವಾರದಲ್ಲಿ ಲಾಭ ಸಿಗುವಂಥದ್ದು. ಇದನ್ನ ಯಾವುದೋ ದೂರದ ಪ್ರಯಾಣಗಳನ್ನು ಹೋಗುವಂಥ ಸಂಭವಗಳು, ನಿಮ್ಮಲ್ಲಿರ್ತಕ್ಕಂಥದ್ದು ತುಂಬ ಉತ್ತಮವಾದ ಪ್ರಗತಿಗೆ ಹೋಗ್ತೀರಿ. ಅನ್ಕೊಂಡಿದ್ದ ಫಲಗಳು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ, ತುಂಬ ಚೆನ್ನಾಗಿದೆ, ಏನು ಚಿಂತೆ ಮಾಡಬೇಡಿ. ಇನ್ನು ಈ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವ್ರಿಗೆ ಬಿಸಿ ವಸ್ತುಗಳಿಂದ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಿ. ಸ್ಫೋಟಕ ವಸ್ತುಗಳು, ಅಗ್ನಿಯಿಂದ ತೊಂದರೆ ಆಗುವಂಥದ್ದು, ಇಂಥದ್ದರಿಂದ ಸಿಗರೇಟ್ ಆಗ್ಬೋದು, ಲೈಟರ್ಸ್ ಆಗ್ಬೋದು, ಅಥವಾ ಪೆಟ್ರೋಲಿಯಂ ಆಗ್ಬೋದು, ಗ್ಯಾಸ್ ಹತ್ರ ಆಗಿರ್ಬೋದು, ಆ ಪಟಾಕಿ ಕ್ರ್ಯಾಕರ್ಸ್ ಆಗಿರ್ಬೋದು, ಇಂಥದ್ದು ಯಾವುದಾದ್ರೂ ಬಿಸಿ ವಸ್ತುಗಳಿಂದ, ಲಿಕ್ವಿಡ್ಸು, ಆಸಿಡ್ಸ್, ಇಂಥ ಜಾಗದಲ್ಲಿ ತುಂಬ ಗಂಭೀರವಾಗಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂತಂದ್ರೆ ತುಂಬ ಅದರಿಂದ ಸಮಸ್ಯೆ ತಪ್ಪಿದ್ದಲ್ಲ, ಜಾಗ್ರತೆ ವಹಿಸಿ. ಈ ದಿನ ಬೆಂಕಿ ಅನಾಹುತಗಳು ಜಾಸ್ತಿ ಆಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ವಿಶೇಷವಾಗಿ ಈ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಪೂರ್ವ ಜನ್ಮದ ಪುಣ್ಯಫಲದಿಂದ ಈ ದಿನ ರಾಜಫಲಂ ಅಂತ ಹೇಳ್ತಿದ್ದೆ ನೋಡಿ. ದೊಡ್ಡವರ, ಹಿರಿಯರನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ರಾಜರನ್ನ ದರ್ಶನ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಓಟ್ ಬನ್ನಿ, ಅವ್ರ ಹತ್ರ ಮಾತಾಡ್ಕೊಂಬನ್ನಿ, ಒಳ್ಳೆಯದೇ ಆಗುತ್ತೆ. ಇನ್ನು ರಾಜಕೀಯದಲ್ಲೇ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಶುಭಫಲ ನಡೆಯುವಂಥದ್ದು, ಈ ದಿನ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಬಹುದಿನಗಳ ಕನಸು ನನಸಾಗ್ತಿದೆ, ತುಂಬ ಚೆನ್ನಾಗಿದೆ. ಇನ್ನು ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಕೋರ್ಟು ಕಚೇರಿಯಲ್ಲಿ ಜಯ, ತುಂಬ ನಿಮ್ಮ ಕಡೆಯೇ ಲಾಭ ಆಗುವಂಥದ್ದು, ತುಂಬ ಉತ್ತಮವಾದ ಪ್ರತಿಫಲವನ್ನು ಅನುಭವಿಸ್ತೀರಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗಂತೂ ಈ ದಿನ ಮಟ್ಟಿಗೆ ಕೋಪದ ವಾತಾವರಣ ಇರುತ್ತೆ, ಕುಟುಂಬದ ಮೇಲೆ ಕೋಪ ಮಾಡ್ಕೊಂಬಿಟ್ಟು ಈ ದಿನ ಯಾರ ಜೊತೆ ಮಾತಾಡದೆ ಸರಿಯಾಗಿ ಸ್ಪಂದಿಸಿದೆ, ಅವ್ರಿಗೂ ನೆಮ್ಮದಿ ಇಲ್ಲದೆ ನಿಮಗೂ ನೆಮ್ಮದಿ ಇಲ್ಲದಿರಾಗುತ್ತೆ. ಸ್ವಲ್ಪ ಮೌನವನ್ನು ವಹಿಸಿ ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡಿ, ಒಳ್ಳೆಯದಾಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಇದನ್ನು ಸ್ವಲ್ಪ ಜಾಗ್ರತೆ ಇರಬೇಕು. ಮಕ್ಕಳ ವಿಚಾರದಲ್ಲಿ ನಿಮ್ಮ ಇಷ್ಟ ವಸ್ತು ಕಳ್ಕೊಳ್ಕೊಂಥದ್ದು ಇದೆ ಅಥವಾ ಯಾರಿಗಾದ್ರೂ ಕೊಟ್ಬಿಡೋವಂಥದ್ದು, ಮರ್ತು ಬಂದು ಯಾರೋ ತೊಗೊಂಡೋಗ್ಬಿಡೋದು, ಅಥವಾ ಸ್ಕೂಲಲ್ಲೋ ಕ್ಲಾಸಲ್ಲಿ ಎಲ್ಲಾದರೂ ಬಿಟ್ಬಿಟ್ಟು ಬಂದ್ಬಿಡೋವಂಥದ್ದು, ಇಂಥದ್ದು ಮರುವಿನ ಕಾರಣದಿಂದ ಸ್ವಲ್ಪ ತೊಂದರೆಗಳಾಗುತ್ತೆ, ಜಾಗ್ರತೆ ವಹಿಸಿ. ಇದನ್ನು ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನೀವು ಮಹಾಗಣಪತಿ ಆರಾಧನೆ ಮಾಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ.
ಧನುರಾಶಿಯವರಿಗೆ ಧನಶೀಲನು ನೋಡಿ, ಧನಶೀಲನಾಗುವಂಥದ್ದು, ಧರ್ಮವಂತನಾಗುವಂತಾನೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು, ವಿಶೇಷವಾದ ಲಾಭಗಳನ್ನು ಅನುಭವಿಸುವಂಥ ದಿನ ಆಗುತ್ತೆ ಈ ದಿನ. ಹೆಣ್ಣುಮಕ್ಕಳು ಅಷ್ಟೇ, ಧನುಶೀಲರು ಅಂತಂದರೆ ತಮ್ಮ ಮೇಲೆ ದರ್ಪದಿಂದ ಎಲ್ಲ ಕಡೆ ಓಡಾಡ್ತಿರಿ, ಒಳ್ಳೆಯ ಹೆಸರು ಗೌರವ ಸಿಗುವಂಥದ್ದು, ದೊಡ್ಡವ್ರ ಭೇಟಿಯಾಗೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡ್ತಂತಾರೆ, ಸ್ವಲ್ಪ ಧಾರ್ಮಿಕತೆಯಲ್ಲಿ ಆಸಕ್ತಿ, ದಾನ ಧರ್ಮ ಮಾಡಬೇಕು, ಏನಾದರೂ ಒಳ್ಳೇದು ಮಾಡಬೇಕು ಜನಗಳಿಗೆ ಅಂಥೇಳಿ ಯೋಚನೆ ಮಾಡ್ತೀರಿ, ಒಳ್ಳೇದನ್ನೇ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಉದ್ಯೋಗದಲ್ಲಿ ಉತ್ತಮವಾದ ಲಾಭಕ್ಕೆ ಹೋಗುವಂಥದ್ದು, ಉದ್ಯೋಗದಲ್ಲಿ ಒಳ್ಳೆಯ ಹೆಸರನ್ನ ಮಾಡುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ನೋಡಿ, ಬಂಧು ಮಿತ್ರರು ವೈರಿಗಳಾಗ್ತಿದ್ದಾರೆ, ಬ್ಲ್ಯಾಕ್ ಮೇಲ್ ಫೋನ್ಸ್ ಬರ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು ಯಾರಾದರೂ, ಸ್ವಲ್ಪ ಜಾಗ್ರತೆ ಇರಲಿ. ಆದರೆ ಏನು ಮಾಡಿದ್ರು ಬಂಧು ಮಿತ್ರರೇ ಅಂತಿದೆ, ಸ್ವಲ್ಪ ಜಾಗ್ರತೆ ಇರಿ ಅಂದರೆ ಸ್ನೇಹಿತರು ರಕ್ತ ಸಂಬಂಧಿಗಳಿಂದ ತೊಂದರೆಗಳಾಗುತ್ತೆ. ಇನ್ನು ಈ ಒಂದು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ವಸ್ತ್ರಾಭರಣಗಳ ಲಾಭ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಆಭರಣಗಳ ಖರೀದಿ, ವಸ್ತ್ರಾಭರಣಗಳ ಖರೀದಿ ಇಂಥದ್ದೇನೋ ಇದೆ, ಜೀವನದಲ್ಲಿ ಒಳ್ಳೆಯವಾದ ಫಲಗಳನ್ನು ಪಡೀತಾ ಇದ್ರಿ, ಒಳ್ಳೆಯದೇ ಆಗುತ್ತೆ. ಇನ್ನು ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇದನ್ನು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಜಗಳಗಳಾಗುವಂಥದ್ದು, ಪಿತ್ರಾಜಿತ ಆಸ್ತಿಗಳಿಂದ ತೊಂದರೆಗಳಾಗುವಂಥದ್ದು ಸ್ವಲ್ಪ ಎಚ್ಚರಿಕೆ ಇಲ್ಲಿ, ಕೋರ್ಟು ಕಚೇರಿಯಲ್ಲಿ ಇದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ವಿಚಾರದಲ್ಲಂತೂ ಈ ದಿನ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಸಂಪಾದಿಸುವಂಥ ದಿನ ಆಗಿದೆ, ಉತ್ತಮವಾದ ಲಾಭ ಪ್ರಗತಿಯನ್ನು ಅನುಭವಿಸಿದ್ರೆ ಉತ್ತಮವಾದ ಜೀವನವನ್ನು ನಡೆಸುವಂಥ ದಿನ ಆಗಿದೆ. ಒಳ್ಳೆ ಕೆಲಸ ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾತಾಡಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಇನ್ನು ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕು ಹನುಮಂತನ ಪೂಜೆ, ಹನುಮಂತನ ಅಷ್ಟೋತ್ರ, ಹನುಮಂತನ ಧ್ಯಾನ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯ ಹೆಣ್ಣು ಮಕ್ಕಳಿಗಿನ್ನ ಸ್ವಲ್ಪ ತಲೆನೋವು ಜಾಸ್ತಿ ಇರತಕ್ಕಂಥದ್ದು, ತಲೆ ಸಂಬಂಧಪಟ್ಟಿರೋ ಪೀಡೆಗಳುಂಟಾಗುವಂಥದ್ದು, ಮನೆಯಲ್ಲಿ ನಿದ್ದೆಯ ವಾತಾವರಣ, ಮಂಕ ವಾತಾವರಣ, ರಿಲ್ಯಾಕ್ಸ್, ರೆಸ್ಟ್ ತಗೊಂಬೋಣ, ನಿದ್ದೆ ಮಾಡಬೇಡ ಅಂತೇಳಿ ಸೋಮ್ಯರಿತನ, ಶನಿ ಎಗ್ಲಿರ್ತಾನೆ, ಸ್ವಲ್ಪ ಜಾಗ್ರತೆ ಇರಿ. ಇದನ್ನು ಲವಲವಿಕೆಯಿಂದ ಇರಬೇಕು, ಬಿಸಿ ನೀರು ಬಿಸಿಯಾಗಿ ಕುಡಿತಾ ಇರಿ, ಒಂದು ಮನೆಯಲ್ಲಿ ಯಾವಾಗಲೂ ದೀಪ ಉರಿತಾ ಇರಲಿ, ಒಳಗಡೆ ಭಗವಂತನ ಪದ ಹೊತ್ತಿರಿ, ಆಚೆ ಹೋಗಿ ಶಾಪಿಂಗ್ ಹೋಗ್ಬಿಟ್ಟು ಬನ್ನಿ, ಸ್ವಲ್ಪ ಲವಲವಿಕೆಯಿಂದ ಇರಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಇನ್ನು ಸ್ವಲ್ಪ ಮಟ್ಟಿಗೆ ಈ ಒಂದು ಈ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಮಾಡತಕ್ಕಂಥವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ಫುಡ್ ಪಾಯ್ಸನ್ನು, ವಾಟರ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಲಿಕ್ವಿಡ್ಸಿಂದ ತೊಂದರೆಗಳಾಗುವಂಥದ್ದು ಇಂಥದ್ದೆಲ್ಲ ಇರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ಉದ್ಯೋಗ ಮಾಡತಕ್ಕಂಥವ್ರಿಗಂತೂ ಇದನ್ನು ಸ್ವಲ್ಪ ಮಟ್ಟಿಗೆ ಧರ್ಮ ಸಂಕಟ ಉಂಟಾಗುವಂಥದ್ದು, ಯಾರಿಗೋ ಹೆಸರು ಕೊಟ್ಬಿಟ್ಟಿದ್ದೀನಿ, ನಾನು ಹೆಸರು ಹೇಳಿದ್ದೀನಿ ಅಥವಾ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಮಾತು ಕೊಟ್ಟಿದ್ದೀನಿ, ಮಾಡೋಕ್ಕಾಗ್ತಿಲ್ವಲ್ಲ, ಏನು ಮಾಡಲಿ, ಇದೊಂಥರ ಧರ್ಮ ಸಂಕಟ ಉಂಟಾಗುತ್ತೆ, ಮಾಡಬೇಕೋ ಬೇಡವೋ, ಮಾಡಿದ್ರೆ ತಪ್ಪಾಗುತ್ತೆ, ಮಾಡದೆ ಹೋದರೆ ಇವ್ರಿಗೆ ತೊಂದರೆ ಆಗುತ್ತೆ ಅಂಥೇಳಿ ಯಾರಿಗೋ ಮಾತು ಕೊಟ್ಟು ಅನಾಚಾರ ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಇನ್ನು ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ರಾಜಫಲಂ ಅಂತ ಹೇಳ್ತಿದ್ರು ನೋಡಿ, ರಾಜಫಲ ಅಂತಂದರೆ ವಿಶೇಷವಾದ ರಾಜಾನುಭೂತಿ ಸಿಗುವಂಥದ್ದು, ಹಿರಿಯರಿಂದ ಅಧಿಕಾರ ಸಪೋರ್ಟ್ ಸಿಗುವಂಥದ್ದು, ದೂರದ ಪ್ರದೇಶಗಳಿಗೆ ಸಂಭಾವನೆ ಹೋಗುವಂಥದ್ದು ಅಥವಾ ಪರ್ಮನೆಂಟಾಗಿ ಅಲ್ಲೇ ಹೋಗುವಂಥದ್ದು, ಪ್ರಮೋಷನ್ಸ್ ಆಗುವಂಥದ್ದು ಉತ್ತಮವಾದ ಲಾಭನೇ ಇದೆ, ತುಂಬ ಚೆನ್ನಾಗಿದೆ. ಸ್ಪೆಷಲ್ ಆಫೀಸರ್ ಆಗಿ ಹೋಗುವಂಥ ಚಾನ್ಸಸ್ಸು ನಿಮ್ಗೆ ಜಾಸ್ತಿ ಇರುತ್ತೆ ಈ ವಾರದಲ್ಲಿ, ಆದರೆ ನಿಮ್ಮಿಂದ ಒಳ್ಳೆ ಸ್ಥಾನಕ್ಕೆ ಹೋಗುವಂಥದ್ದು. ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಿಗೆ ಅಶಾಂತಿ ಆಗ್ಬಿಡುತ್ತೆ ನೋಡಿ, ಯಾರೋ ಏನೋ ಹೇಳ್ಬಿಟ್ಟು ನಿಮ್ಮ ಮನಸ್ಸು ತಲೆ ಕೆಡಿಸ್ಬಿಡ್ತಾರೆ ಬೆಳಗ್ಗೆ ಬೆಳಗ್ಗೆನೇ, ಅದರಿಂದ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅದೇ ರೀತಿ ಇರ್ತೀರಿ, ಸಾಯಂಕಾಲ ಬೆಳಗ್ಗೆ ಎಲ್ಲ ಸುಸೂತ್ರವಾಗಿ ಸರಿ ಹೋಗುತ್ತೆ, ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಯಾವುದಕ್ಕೂ ಸಿದ್ಧರಾಗಿರಿ, ಏನೇ ವಿಚಾರ ಬಂದರೂ ಈಸಿಯಾಗಿ ತಗೊಳ್ಳಿ, ಸಾಯಂಕಾಲ ಒಳಗಡೆ ಎಲ್ಲವೂ ಸುಸೂತ್ರವಾಗಿ ನಡೆದೇ ಹೋಗುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಬೇಕು, ಈ ಹೃದಯ ರೋಗ ಇರತಕ್ಕಂಥವ್ರು ವಿಶೇಷವಾಗಿ ಜಾಗ್ರತೆಯನ್ನು ವಹಿಸ್ಬಿಡಿ, ಇಲ್ಲಾಂದರೆ ತುಂಬ ಸಮಸ್ಯೆ ಆಗುತ್ತೆ. ಇದನ್ನು ಎಲ್ಲ ಆರ್ತಿ ಶುಭಲಗೋಸ್ಕರ ನೀವು ಭಗವಂತನ ಪ್ರಾರ್ಥನೆ ಮಾಡಬೇಕು, ಗಣಪತಿ ಆರಾಧನೆ. ಇನ್ನು ಗಣಪತಿ ಪೂಜೆ, ಗಣಪತಿ ನಾಮಸ್ಮರಣ, ಗಣಪತಿ ಆರಾಧನೆಯಿಂದ ಎಲ್ಲ ಆರ್ತಿ ಶುಭಲಗಳು ನಿಮ್ದೇ ಆಗತ್ತೆ. ಕುಂಭರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ ಗುರುಜಿ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರತಕ್ಕಂಥ ದಿನ, ಒಳ್ಳೆಯ ಫಲಗಳನ್ನು ಅನುಭವಿಸುವಂಥ ದಿನ ನೋಡಿ. ವಸ್ತ್ರಾಭರಣಗಳ ಲಾಭ, ವಜ್ರಾಭರಣಗಳ ಲಾಭ, ವಜ್ರದ ವ್ಯಾಪಾರಗಳಿಗೆ ವಿಶೇಷವಾದ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಹೆಣ್ಣು ಮಕ್ಕಳಿಗೆ ಕೆಲಸ ಇಲ್ಲದೆ ಇರತಕ್ಕಂಥ, ವಿದೇಶಿ ಯೋಗಕ್ಕೆ ಸುಮಾರು ದಿನಗಳಿಂದ ಟ್ರೈ ಮಾಡ್ತಾ ಇರ್ತಕ್ಕಂಥ ವಿದೇಶಿ ಯೋಗ ಬರುವಂಥದ್ದು, ವಿವಾಹ ಯೋಗ ಕೂಡ ಬರ್ತಿರ್ತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ದಿನವೇ ವಜ್ರ ವ್ಯಾಪಾರ ಖರೀದಿ ಅಂತ ಹೇಳ್ತಿದೆ. ಹೆಣ್ಣು ಮಕ್ಕಳು ಇಂಥ ದಿನ ಉಪಯೋಗ ಮಾಡ್ಕೊಳ್ಳಿ, ಅನುಕೂಲ ಆದರೆ ಹೋಗಿ ಬನ್ನಿ, ನೋಡ್ಕೊಂಡಾದರೂ ಬನ್ನಿ, ಸ್ಪರ್ಶ ಆದರೂ ಮಾಡಿ, ಅಥವಾ ಅನುಕೂಲ ಆದರೆ ಕೊಂಡ್ಕೊಂಡೇ ಬನ್ನಿ, ನಿಮಗೂ ಅದೃಷ್ಟ ಬಲಿಯುತ್ತೆ. ಇನ್ನು ವ್ಯಾಪಾರ ಉದ್ಯೋಗ ವ್ಯವಹಾರ ಮಾಡತಕ್ಕಂಥವ್ರಿಗೆ ಈ ದಿನದಲ್ಲಿ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು, ನಿಮಗೆ ಮೋಸ ವಂಚನೆ ಆಗುವಂಥದ್ದು, ಯಾರೋ ನಿಮ್ಮ ಹಿಂದೆ ಬಂದು ನಿಮಗೆ ಹೋಗಲಿ ಹಾಡಿ ಹೋಗಲಿ ನಿಮ್ಮ ಹತ್ರ ಇರೋದನ್ನೆಲ್ಲ ಬಾಚ್ಕೊಂಡೋಗಿ ಕೊನೆಗೆ ಅವ್ರ ಅಡ್ರೆಸ್ ಇಲ್ಲದೆ ಆಗಿಬಿಡ್ತಾರೆ, ಆ ರೀತಿ ಭಾರೀ ಮೊತ್ತದ ಹಣ ನಷ್ಟ ಆಗುವಂಥದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ಶೂರಿಟಿ ಆಗಲಿ ಸಾಲ ಕೊಡೋದಾಗಲಿ ಈ ದಿನ ಸ್ವಲ್ಪ ಯೋಚನೆ ಮಾಡ್ಕೊಂಡು ನಿರ್ಧಾರ ತಗೊಳ್ಳಿ, ಅದರಿಂದ ಸ್ವಲ್ಪ ಒಳ್ಳೆಯದೇ ಆಗುತ್ತೆ ನಿಮಗೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರ ಲಾಭ ಪಡೆಯುವಂಥ
ಮಾಡುವಂಥದ್ದು ತುಂಬ ಚೆನ್ನಾಗಿದೆ. ನೀವೇನೇ ಕೆಲಸ ಮಾಡಲಿ ಇದನ್ನು ಉತ್ತಮವಾದ ಪ್ರಗತಿ, ಆದರೆ ಗುಪ್ತ ಮುಕ್ತ ಪ್ರಕೃತ ಭ್ರಷ್ಟ ಅನ್ನೋ ಒಂದು ಸಿದ್ಧಾಂತವನ್ನು ಫಾಲೋ ಮಾಡ್ಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥದ್ದು, ವಾದ ವಿವಾದಗಳಲ್ಲಿ ಚರ್ಚೆಗೆ ಬೀಳ್ತೀರಿ, ಆದರೂ ಜಯ ನಿಮ್ಮದೇ ಆಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಇದನ್ನು ವಿದ್ಯಾ ಈ ಒಂದು ಕೀರ್ತಿ ಲಾಭ, ಮಾನ ಸನ್ಮಾನ ಆಗುವಂಥದ್ದು, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವಿನ ಆರಾಧನೆ. ವಿಷ್ಣು ಆರಾಧನೆ ಮಾಡ್ಕೊಂಬಿಡಿ. ವಿಷ್ಣುವಿಗೆ ತುಳಸಿ ಅರ್ಚನೆ, ತುಳಸಿ ಪೂಜೆಯಿಂದ ಎಲ್ಲ ಆರತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಧನಧಾನ್ಯ ಸಮೃದ್ಧಿ ಅಂತ ಹೇಳ್ತೀನಿ ನೋಡಿ. ಧನ ಧಾನ್ಯ ಹೆಣ್ಣು ಮಕ್ಕಳಿಗೆ ಎರಡೂ ಸಮೃದ್ಧಿ ಆಗುವಂಥದ್ದು, ಕುಟುಂಬದಲ್ಲಿ ಒಳ್ಳೆಯದಾಗುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯಾಗುವಂಥದ್ದು, ಅನೇಕ ದಿನಗಳಿಂದ ಇರತಕ್ಕಂಥ ಸಾಲ ಮನ್ನಾ ತೀರ್ಕೊಳ್ಳುವಂಥದ್ದು, ಇಂಥದ್ದೇನೋ ಗುಡ್ ನ್ಯೂಸ್ ಕಾದಿದೆ, ತುಂಬ ಚೆನ್ನಾಗಿದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಸಹ ಭೂಮಿಯಲ್ಲಿ ರಿಯಲ್ ಎಸ್ಟೇಟ್ ಮಾಡೋಂಥವ್ರು ಇಂಥವ್ರಿಗೆಲ್ಲರಿಗೂ ಲಾಭ ಆಗುವಂಥದ್ದು, ಪುತ್ರ ಲಾಭ ಆಗುವಂಥದ್ದು, ಇದನ್ನು ಲೇಟ್ ಮೀಟಿಂಗ್ಸ್ ಆಗುವಂಥದ್ದು, ಸ್ವಲ್ಪ ನಿಧಾನಗತಿಯಲ್ಲಿ ಮೀಟಿಂಗ್ಸ್ ಅದು ಇದು ಮಾಡ್ಕೊಂಬರುವಂಥದ್ದು ಇವೆಲ್ಲವೂ ಇರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ನಾವು ಉದ್ಯೋಗ ಮಾಡತಕ್ಕಂಥವ್ರಿಗೆ ಸ್ತ್ರೀ ಲಾಭ ಉಂಟಾಗುತ್ತೆ ನೋಡಿ. ಮದುವೆ ಆಗುವಂಥದ್ದು, ಹೆಂಡತಿ ಮಕ್ಕಳು, ದಾಂಪತ್ಯ ಸುಖ, ದಾಂಪತ್ಯ ಜೀವನ, ಗಂಡ ಹೆಂಡತಿ ದೂರ ಇರೋರು ಒಂದಾಗುವಂಥ ಪರಿಸ್ಥಿತಿ ಬರ್ತಿದೆ. ಒಳ್ಳೆಯದು ಒಬ್ಬರನ್ನೊಬ್ಬರು ನಂಬಿ ಜೀವನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನ ಮಟ್ಟಿಗೆ ಅತಿ ಹೆಚ್ಚು ಹಣವನ್ನು ನಷ್ಟ ಮಾಡ್ಕೊಳ್ಳುವಂಥದ್ದಿದೆ, ಸ್ವಲ್ಪ ಜಾಗ್ರತೆ ಇರಿ. ಯಾರಿಗೋ ಕೊಟ್ಟು ಲಾಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಶೂಟ್ ಇಲ್ಲದೆ ಕೊಟ್ಟು ಲಾಸ್ ಮಾಡ್ಕೊಳ್ಳುವಂಥ ಇಂಥದ್ದೇನೋ ನಡೆಯುತ್ತೆ, ಸ್ವಲ್ಪ ಜಾಗ್ರತೆ ವಹಿಸ್ಬಿಡ್ಬೇಕು. ಇನ್ನು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ. ಇನ್ನು ಇತರ ವಿಚಾರಗಳು ಯಾವ ರೀತಿ, ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥ ದಿನ ನೋಡಿ. ಸ್ನೇಹಿತರು ಮತ್ತು ನೀವು ಅತಿ ಹೆಚ್ಚು ಯಾರು ನಂಬಿರ್ತಾರೋ ಆ ವ್ಯಕ್ತಿಗಳಿಂದ ನಿಮಗೆ ಅವಮಾನ ಆಗುವಂಥದ್ದು, ಅವ್ರಿಗೇನೋ ಹೇಳಿ ನಿಮಗೆ ತೊಂದರೆ ಪಡೆಯುವಂಥದ್ದು, ಇಂಥದ್ದೇನೋ ಆಗ್ಬಿಡುತ್ತೆ, ಜಾಗ್ರತೆ ವಹಿಸಬೇಕು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಈ ದಿನ ದೂರದ ಮಿತ್ರರನ್ನ ಅಥವಾ ದೂರದ ಬಂಧುಗಳನ್ನು ಭೇಟಿಯಾಗುವಂಥದ್ದು ದಿಢೀರಂತ. ನೀವಾದರೂ ಹೋಗ್ತೀರಿ, ಅವರಾದರೂ ಬರ್ತೀರಿ, ಮಕ್ಕಳೊಂದಿಗೆ ಸ್ವಲ್ಪ ನೆಮ್ಮದಿ ವಾತಾವರಣ ತರುತ್ತೀ ದಿನ, ಚಿಂತೆ ಮಾಡಬೇಡಿ. ಇನ್ನು ಮಕ್ಕಳ ವಿಚಾರದಲ್ಲಿ ಇದನ್ನು ಸ್ವಲ್ಪ ಜಾಗ್ರತೆ ದಿನ ಇರಬೇಕು ನೋಡಿ. ನೆಗೆಟಿವ್ ಥಾಟ್ಸ್ ಜಾಸ್ತಿ, ಕಳ್ಳತನ ಬುದ್ಧಿಗಳು, ಸುಳ್ಳು ಹೇಳುವಂಥದ್ದು, ಮನೇಲಿ ಹೇಳದೆ ಹೋಗ್ಬಿಡೋವಂಥದ್ದು, ಏನಾದರೂ ತೊಂದರೆ ಮಾಡ್ಕೊಂಬಿಡೋವಂಥದ್ದು, ಏನಾದರೂ ಮಾಡಿ ಇದನ್ನು ಮಾಡಬೇಕು ಅನ್ನೋ ಒಂದು ಛಲದಿಂದ ಮನೇಲಿ ಸುಳ್ಳು ಹೇಳುವಂಥ ಇಂಥ ಪ್ರವೃತ್ತಿ ಇರುತ್ತೆ ನೋಡಿ. ಮಕ್ಕಳು ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಿದ್ರೆ ವಿದ್ಯಾಭ್ಯಾಸ ಅಂಟೋದಿಲ್ಲ, ಸುಳ್ಳು ಹೇಳಿ ಹೋದರೆ ಹೋಗಿದ್ದ ಕೆಲಸ ಆಗೋದಿಲ್ಲ, ಎಲ್ಲವೂ ವೈರಾಗ್ಯ ತೊಂದರೆ ಆಗ್ಬಿಡೋಂಥ ಅದರಿಂದ ಪಾಪ ಬಂದ್ಬಿಡುತ್ತೆ. ನೀವೇನೇ ಮಾಡಿ ಒಳ್ಳೆಯ ನಿರ್ಣಯ ಮಾಡಿ, ಒಳ್ಳೆಯ ನಿರ್ಧಾರ ತಗೊಳ್ಳಿ, ಒಳ್ಳೆಯದನ್ನೇ ಮಾತಾಡಿ, ಖಂಡಿತ ಒಳ್ಳೆ ಫಲಗಳೇ ಅನುಭವಿಸ್ತೀರಿ. ಈಗ ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ಈ ದಿನ ನೀವು ಪೂಜೆ ಮಾಡಬೇಕಾಗಿರೋದು ದುರ್ಗಾದೇವಿ. ಧೂಮ್ ದುರ್ಗಾ ಏನಮ್ಮ ಅನ್ಕೊಳ್ಳಿ, ದುರ್ಗಾದೇವಿನ ಪೂಜೆ ಮಾಡ್ಕೊಂಬಿಡಿ. ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಕೆಲವ್ರಿಗೆ ಶುಭ, ಕೆಲವ್ರಿಗೆ ಅಶುಭ ಇದ್ದಿದ್ದೇ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪರಿಹಾರಗಳನ್ನು ನೀವು ಮಾಡ್ಕೊಂಬಿಟ್ರೆ ಎಲ್ಲರಿಗೂ ಸಹ ಶುಭ ಫಲಗಳೇ ನಡೆಯುತ್ತೆ. ಇನ್ನು ಈ ದಿನದ ಒಂದು ಪರಿಹಾರ ಕ್ರಿಯೆ ಪರಿಹಾರ ಏನಪ್ಪ ಈ ದಿನ ವಿಶೇಷ, ಶನಿವಾರ ಬೇರೆ ಬಂದಿರತಕ್ಕಂಥದ್ದು, ಷಷ್ಠಿ ಬೇರೆ ಇರತಕ್ಕಂಥದ್ದು, ಅನುರಾಧ ನಕ್ಷತ್ರ ನೋಡಿ, ಅನುರಾಧ ನಕ್ಷತ್ರಾಧಿಪತಿ ಶನಿ, ಷಷ್ಠಿ ಬೇರೆ ಬಂದಿದೆ ಶನಿವಾರ ನೋಡಿ. ಈ ದಿನ ಶನಿ ದೋಷದ ಸಂಬಂಧಪಟ್ಟಿರುವ ಹಾಗೆ ನಾವು ಎಲ್ಲ ಒಂದು ಮಾಹಿತಿಗಳನ್ನು ಹೇಳ್ತೀನಿ, ಆದರೆ ಈ ದಿನ ಟಿಪ್ಸ್ ಕೂಡ ಶನಿ ದೋಷಕ್ಕೆ ನಿವಾರಣೆ ಆಗುವಂಥ ಟಿಪ್ಸೇ ಇರುತ್ತೆ. ಏನಪ್ಪ ಈ ದಿನ ನೀವು ಏನು ಮಾಡಬೇಕು, ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಎಳ್ಳೆಣ್ಣೆಗೆ ಸ್ವಲ್ಪ ಎಳ್ಳನ್ನು ಸೇರಿಸ್ಕೊಂಡು ಎಲ್ಲಾದರೂ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಉರಿತಿದ್ರೆ ಮನೆಯಿಂದನೇ ತೊಗೊಂಡು ಹೋಗಬೇಕು, ಅಂಗಡಿಯಲ್ಲಿ ತೊಗೊಂಡು ಹೋಗಬಾರ್ದು. ಮನೆಯಲ್ಲಿರ್ತಕ್ಕಂಥ ಎಣ್ಣೆಗೆ ಸ್ವಲ್ಪ ಎಳ್ಳು ಮಿಶ್ರಣ ಮಾಡಿಕೊಂಡು ನಿಮ್ಮ ಮನೆಗೆ ಇಳೆ ತೆಗೆದುಬಿಟ್ಟು ಅಲ್ಲೋಗಿ ಎಳ್ಳು ಬತ್ತಿ ದೀಪವನ್ನು ಹಚ್ಚಿಬಿಟ್ಟು ಬಂದರೆ ಖಂಡಿತವಾಗಲೂ ಮನೆಯಲ್ಲಿರ್ತಕ್ಕಂಥ ಶನಿ ದೋಷ ಎಷ್ಟೇ ಇರಲಿ ನಾಶ ಆಗುತ್ತೆ. ಇದು ನಕ್ಷತ್ರ ದಿನ ನೋಡಿ, ಶನಿವಾರ ಬಂದಿದೆ. ಈ ದಿನ 7:30 ನಡೀತಾ ಇರತಕ್ಕಂಥವ್ರು ಮತ್ತು ಶನಿ ಕಂಟಕ ಶನಿ ಪಂಚಮ ಶನಿ ತಪ್ಪದೆ ಮನೆಯಲ್ಲಿ ಏನೋ ಒಂದು ತೊಂದರೆ ಅನಾಹುತಗಳಾಗಿದೆ, ಇದಂತೂ ಸತ್ಯ. ನೀವು ಇದು ಮಾಡ್ಕೊಂಬಿಟ್ರೆ ಈ ದಿನ ನಿಮಗೆ ಒಳ್ಳೇದೇ ಆಗುತ್ತೆ, ದೊಡ್ಡದಾಗೋದು ಸಣ್ಣದ್ರಲ್ಲೇ ಮುಗಿದೋಗುತ್ತೆ. ಶನಿ ಕಾಟದ ಪ್ರಭಾವದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ರು. ಶನಿಯು ಮನೆಯಲ್ಲಿ ಯಾವ ಸ್ಥಾನದಲ್ಲಿ ಇರ್ತಾನೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಿದ್ರು. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಗುರುಗಳಿಂದ ಕೇಳ್ತಿಳಿಯೋಣ. ಗುರುಜಿ, ಶನಿಯ ಸ್ಥಾನ ಹಾಸಿಗೆ ಮೇಲೆ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಹಾಸಿಗೆ ಬಿಟ್ಟು ಹೊರಗಡೆ ಬರದೆ ಹೋದ್ರೆ ಆ ಒಂದು ಶನಿ ಸ್ಥಾನ ಅಲ್ಲೇ ವಕ್ರವಾಗಿ ನಿಮ್ಮ ಮೇಲೆ ಕೂತಿರುತ್ತೆ. ಬೆಳಗ್ಗೆಯಿಂದ ಸ್ನಾನ ಮಾಡಿಕೊಂಡು ನಿಮ್ಮ ಕೆಲಸ ನೀವು ನೋಡಬೇಕು, ಸೋಮೇರಿತನ ಇರಬಾರ್ದು. ಮತ್ತು ಇನ್ನು ಹಗಲು ನಿದ್ದೆ ಮಾಡೋವಂಥ ಒಂದು ಶನಿಗರು, ಅವರೇ ದೊಡ್ಡ ಶನಿ ಮನೆಗಳಲ್ಲಿ. ನೀವು ವಿಶ್ರಾಂತಿ ಪಡಿಬೇಕು ಡಾಕ್ಟರ್ಗಳು ಹೇಳಿದ್ದಾರೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ಏನಕ್ಕೆ ವಿಶ್ರಾಂತಿ ಪಡಿಬೇಕು ಅಂತ ಹೇಳ್ತಾರೋ. ಕೂತ್ಕೊಳ್ಳಿ, ಏನಾದರೂ ಒಂದು ಪುಸ್ತಕ ಓದಿ, ಅದು ವಿಶ್ರಾಂತಿ. ಕೂತ್ಕೊಂಡು ನೆಮ್ಮದಿ ಮಾಡೋದು ರಾತ್ರಿಯಲ್ಲೇ ಎಚ್ಚರಿಕೆ ಇರೋದಲ್ಲ. ಹಗಲು ನಿದ್ದೆ ಮಾಡಿದ್ರೆ ರಾತ್ರಿ ನಿದ್ದೆ ಯಾವನಿಗೆ ಬರುತ್ತೆ? ಆರೋಗ್ಯ ಕೊಡೋದು ಅಲ್ಲಿಂದನೇ. ಯಾವ ಸೈನ್ಸಲ್ಲೂ ಇಲ್ಲ ಈ ರೀತಿ ಹಗಲು ನಿದ್ದೆ ಮಾಡಿ ರಾತ್ರಿಯಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ, ಅದು ಸುಳ್ಳು. ರಾತ್ರಿ ಎಲ್ಲ ಪಾಪ ಕೆಲಸ ಪಟ್ಟು ಹಗಲು ನಿದ್ದೆ ಮಾಡಿದ್ರೆ ಅದೊಂಥರ ಅವ್ರಿಗೂ ನೋಡಿ ಶನಿ ಹೆಂಗೆ ವಕ್ರಿಸ್ತಾನೆ ಅಂತ.
ಡೈಜೆಷನ್ ಪ್ರಾಬ್ಲಮ್ಮು, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸು, ಯೂಟ್ರಸ್ ಪ್ರಾಬ್ಲಮ್, ಹೆಣ್ಮಕ್ಳಿಗೆ ಋತುಚಕ್ರ ಇಲ್ಲ, ಗಂಡು ಮಕ್ಕಳಿಗೆ ಕಿಡ್ನಿ ಸ್ಟೋನು, ಗ್ಲಾಲ್ಬ್ಲಡರ್ ಸ್ಟೋನು, ಆಸಿಡಿಟಿ, ಲೋ ಬಿ ಪಿ, ಎಲ್ಲ ರೋಗಗಳು ಅಟ್ಕಾಯಿಸ್ಕೊಂಬಿಟ್ಟಿರ್ತಾರೆ. ಯಾಕೆ ಆ ರೀತಿ ಆಗುವಂಥದ್ದು ಅಂದರೆ, ರಾತ್ರಿ ಸಮಯದಲ್ಲಿ ನಿದ್ದೆಯನ್ನು ಮಾಡಬೇಕು, ಹಾಗಲು ಪ್ರಪಂಚನೇ ನಿದ್ದೆ ಮಾಡ್ತಿರುತ್ತೆ, ಒಂದು ಪ್ರಾಣಿ ಪಕ್ಷಿಗಳು ನಿದ್ದೆ ಮಾಡ್ತಿರುತ್ತೆ, ಹೌದೋ ಇಲ್ವೋ? ಪ್ರಾಣಿ ಪಕ್ಷಿಗಳು ಕೂಡ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಚಿಲಪಿಲ್ಲು ಚಿಲಪಿಲ್ಲಿ ಅಂಥೇಳಿ ಮಾತಾಡಿಕೊಂಡು, ಒಂದಕ್ಕೊಂದು ಸ್ನಾನ ಗೀನ ಮಾಡಿಕೊಂಡು ಮಾತಾಡಿಕೊಂಡು ಭಗವಂತ ನಾಮಾರ್ಪಣೆ ಮಾಡುತ್ತೆ. ಆದರೆ ಮನುಷ್ಯ ಏನು ಮಾಡ್ತಿದ್ದಾನೆ? ಭಗವಂತ ಸೃಷ್ಟಿ ಮಾಡಿರೋಂಥ ಮನುಷ್ಯ, ಈ ಬುದ್ಧಿವಂತ ಮನುಷ್ಯ ಅದಕ್ಕೆ ವಿರುದ್ಧವಾಗಿ ನಡ್ಕೊತಿದ್ದಾನೆ. ಅವನಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ವೋ? ವಿರುದ್ಧವಾಗಿ ನಡ್ಕೊಳ್ಳೋವಂಥದ್ದು ಹಾಗೆ ಮಾಡಿದ್ರೆ ಅದೇ ದೊಡ್ಡ ಶನಿ ಆಗುವಂಥದ್ದು. ಇನ್ನ ಇನ್ನೆಲ್ಲಿರುತ್ತೆ ಶನಿಯ ವಿಚಾರ? ಇನ್ನು ಅಡುಗೆ ಮನೆಯದಾಯಿತು, ಇನ್ನು ಸ್ನಾನದ ಮನೆ ಆಯಿತು, ಇನ್ನು ಬಚ್ಚಲ್ ಮನೆ. ಬಚ್ಚಲ್ ಮನೆಯಲ್ಲಿ ಯಾವತ್ತು ಶುದ್ಧತೆ ಇರಬೇಕು. ಶುದ್ಧತೆ ಅಂದರೆ ಯಾವ ರೀತಿ? ಬಚ್ಚಲ್ ಮನೆಯಲ್ಲಿ ನೋಡಿ, ಕೆಲವರು ಅರಿಶಿನವನ್ನು ಹಾಕ್ಕೊಳ್ತಾರೆ ಮೈಗೆ, ಹೆಣ್ಮಕ್ಕಳು ಕಪ್ಪಲ್ಲಿ ಕಲಸಿ ತಗೊಂಡೋಗ್ತಾರೆ, ಅರ್ಧ ಹಾಕಿ ಉಜ್ಕೊಂಡು ಇನ್ನು ಅರ್ಧ ಮಾರನೇ ದಿನವರೆಗೂ ಹಳೆ ಕೊಳಿತಾ ಇರೋದು. ನಿಜವಾಗ್ಲೂ ಹಂಗಿರಬಾರ್ದು, ಪ್ರೇತಗಳ ಆವಾಹನೆ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಅದಕ್ಕೆ ದುಷ್ಟಶಕ್ತಿಗಳ ಆವಾಹನೆ ಆಗ್ಬಿಡುತ್ತೆ, ಹಂಗಿಟ್ಕೋಬಾರ್ದು. ಸ್ನಾನ ಮಾಡಬೇಕಾದ್ರೆ ನೀವು ಅದನ್ನ ಬಗ್ಸ್ಕೊಂಡ್ಮೇಲೆ ಪೂರ್ತಿ ಅದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೋಬೇಕು, ಅಷ್ಟೇ ಮೈಗಚ್ಕೊಂಡು ಸ್ನಾನ ಮಾಡಬೇಕು. ನಾಳೆಗೆ ಸ್ವಲ್ಪ ಆಗುತ್ತೆ ಅಂತ ಉಳಿಸೋದಾಗಲಿ ಹಂಗೆ ಮಾಡಬಾರ್ದು. ಇನ್ನು ಕಡಲೆ ಹಿಟ್ಟು ಹಾಕ್ಕೊಂಡು ಕೆಲವರು ಸ್ನಾನ ಮಾಡೋವಂಥವ್ರು, ಅವರು ಅಷ್ಟೇ ಅದನ್ನ ಮೊದಲೇ ಹಾಕಿ ಕಲಿಸಿಟ್ಕೊಂಡ್ಬಿಟ್ರೆ ಅದ್ರೂ ತೊಂದರೆ, ಅಲ್ಲಿ ಶನಿನೇ. ಯಾಕೇಳಿ, ನೀವು ಅಲ್ಲಿಟ್ಟು ಬಂದಿದ್ದ ತಕ್ಷಣ ಅಲ್ಲೇನು ಬಂದು ಕೂತ್ಕೊಳ್ಳುತ್ತೆ? ನೊಣಗಳು ಬಂದು ಕೂತ್ಕೊಳ್ಳುತ್ತೆ, ನೊಣಗಳು, ಸಣ್ಣ ಸಣ್ಣ ನೊಣಗಳು, ಗಲೀಜು ನೊಣಗಳು. ಮತ್ತು ಬಚ್ಚಲ್ ಮನೆಯಲ್ಲಿ ಎಲ್ಲಿ ಪಾಚಿ ಕಟ್ಕೊಂಡಿರುತ್ತೆ ಯಾವಾಗಲೂ ಜಾರೋ ಅಂಥ ಪ್ರದೇಶ, ತೊಳೆದೇ ಇರಲ್ಲ, ಅಲ್ಲಿ ಶನಿ ಇರ್ತಾನೆ ಆ ಮನೆಯಲ್ಲಿ ಅಂತ. ಆ ಮನೇಲಿ ಪಕ್ಕ 100% ಶನಿ. ಯಾವ ಮನೆಯಲ್ಲಿ, ಕುಟುಂಬದಲ್ಲಿ ಬಚ್ಚಲ್ ಮನೆಯಲ್ಲಿ ಹಸಿರು ಪಾಚಿ ಎಲ್ಲಿ ಕಟ್ಟಿರುತ್ತೋ, ಹಸಿರು ಬ್ಲಾಕ್ ಯಾವುದೋ ಒಂದು ಪಾಚಿ ಅನ್ನೋದು ಇತ್ತೆ ಅವ್ರ ಮನೆಯಲ್ಲಿ ಅಂತಂದರೆ, ಅವ್ರ ಮೇಲೆ ಶನಿ ಆ ವಾಸಸ್ಥಾನ ಆಗಿದೆ, ಆಲ್ರೆಡಿ ಸ್ಟಾರ್ಟೆಡ್, ತಿಳ್ಕೊಂಬಿಡಿ. ಮತ್ತು ಅವೆಲ್ಲ ತೆಗಿತಾ ಇರಬೇಕು. ಮತ್ತು ಯಾವ ಮನೆಯಲ್ಲಿ ಗೂಡುಗಳು ಕಟ್ಟಿರೋವಂಥದ್ದು, ಆ ಕಾರ್ನರ್ ಆ ಕಾರ್ನರ್ ಆ ಕಾರ್ನರ್ ಆ ಕಾರ್ನರ್ ಗೂಡು ಅಂತಂದ್ರೆ ಏನು ಗೊತ್ತಿರೋ ಅದರ್ಥ? ಗೂಡು ಅಂತಂದರೆ ಶನಿಯ ಗೂಡು ಅಂತಂದರೆ ನೀವು ಮಾಡ್ತಕ್ಕಂಥ ಕರ್ಮಫಲ, ದಿನೇ ದಿನೇ ಮೋಸ ವಂಚನೆ, ಅಥವಾ ನೀನೇನೋ ಸುಳ್ಳು ಹೇಳಿರೋದು, ನೀನೇನೋ ಅಸತ್ಯ ಹೇಳಿರೋದು, ತಂದೆ ತಾಯಿಗೆ ದ್ರೋಹನೋ, ಅಥವಾ ಹೆಂಡತಿಗೆ ದ್ರೋಹನೋ, ಮಕ್ಕಳಿಗೆ ದ್ರೋಹನೋ, ಹೆಂಡತಿ ಗಂಡನ ದ್ರೋಹನೋ, ಆ ದ್ರೋಹ ಮಾಡಿದಷ್ಟು ಏನಾಗ್ತಾ ಇರುತ್ತೆ, ಮನೆಯಲ್ಲಿ ಗೂಡುಗಳು ಕಟ್ಟೋದು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಸಿಂಪ್ಟಮ್ಸು ನಿಮ್ಮ ಮನೆಯಲ್ಲಿ. ಯಾವ ಮನೆಯಲ್ಲಿ ಅತಿ ಹೆಚ್ಚು ಗೂಡುಗಳಿರುತ್ತೋ ಆ ಮನೆಯಲ್ಲಿ ಶನೇಶ್ವರ ಇದ್ದೇ ಇರ್ತಾನೆ. ಇನ್ನು ಶೂಸು ಎಲ್ಲಿಟ್ಟಿರ್ತೀನಿ ನೀವು ಮನೆಯಲ್ಲಿ? ಯಾವತ್ತಾಗಲಿ ಇನ್ನು ಈಶಾನ್ಯದಲ್ಲೇ ಬಾಗಿಲು ತಗೋ, ಈಶಾನ್ಯದಲ್ಲಿ ಬಾಗಿಲು, ಈಶಾನ್ಯದಲ್ಲಿ ಬಾಗಿಲು ಅಂತ ಎಷ್ಟೋ ಜನ ಇಟ್ಕೊಂಡ್ಬಿಟ್ಟಿರ್ತಾರೆ. ಒಳಗಡೆ ಹೋಗಿದ ತಕ್ಷಣ ಹೊರಗಡೆ ಹೋಗ್ಬೇಕಾದ್ರೂ ಚಪ್ಪಲಿ ನೋಡ್ಕೊಂಡು ಬರಬೇಕು, ಒಳಗಡೆ ಹೋಗ್ಬೇಕಾದ್ರೂ ಚಪ್ಪಲಿ ನೋಡ್ಕೊಂಡು ಹೋಗ್ಬೇಕು. ಯಾವತ್ತೇ ಆಗಲಿ ಚಪ್ಪುಗಳು ಕಾಣಿಸೋ ಥರ ಇಡಬಾರ್ದು. ಮನೆ ವಸ್ಸಲಿಗೆ ಎದ್ರ ಕಡೆ ಹಿಂಗೆ ಇಟ್ಬಿಟ್ಟಿರ್ತಾರೆ, ಹಂಗಿಡಬಾರ್ದು. ಮತ್ತು ಬಾಗಿಲಿಗೆ ಒಳಗಡೆ ಹೋಗಿದ ತಕ್ಷಣ ಬಲಗಡೆಗೆ ಎಡಗಡೆ ಬಾಗಿಲು ಪಕ್ಕದಲ್ಲೇ ಇಡೋ ಹಂಗಿಲ್ಲ, ಅದಕ್ಕೆ ಸಪ್ರೇಟಾಗಿ ಎಲ್ಲಾದರೂ ಒಂದು ಸ್ನಾನ ಮಾಡಬೇಕು. ಯಾವತ್ತೇ ಆಗಲಿ ಮನೆಯ ಎದುರುಗಡೆ ಯಾವತ್ತೇ ಆಗಲಿ ಚಪ್ಪಲಿ ಬಿಡೋ ಕಣ್ಣಿಗೆ ಕಾಣಿಸ್ಬಾರ್ದು, ಸೈಡಿಗೆ ಇರಬೇಕು. ಮತ್ತು ಮನೆ ಎದುರುಗಡೆ ಯಾವುದೇ ಕಾರಣಕ್ಕೂ ಬಾಳೆ ಮರ ಅನ್ನೋದು ಇರಬಾರ್ದು. ಆ ಬಾಳೆ ಮರ ಇದ್ರೂ ಅಲ್ಲಿ ಉದ್ಧಾರ ಆಗಲ್ಲ ಜನ, ಅದು ಒಂದು ಶನಿಯ ಪ್ರತೀಕ. ಮತ್ತು ಮನೆ ಎದುರುಗಡೆ ತಿಪ್ಪೆ, ಕಸದ ಗುಂಡಿ, ಕೆಲವೊಂದು ಅಪಾರ್ಟ್ಮೆಂಟ್ಸು, ಫ್ಲಾಟ್ಸು ಅವು ಇರ್ತವೆ. ಇನ್ನೇನು ಮನೆ ಬಿಟ್ಟು ಆಚೆಗೆ ಹೋಗ್ಬೇಕು, ಮನೆಯಿಂದ ಆಚೆಗೆ ಹೋದ ತಕ್ಷಣ ಎಕ್ಸಿಟ್, ಅಲ್ಲಿ ಖಾಲಿ ಜಾಗ ಸ್ವಲ್ಪ ಬಿಟ್ಟಿರ್ತಾರಲ್ಲ, ಆ ಕಾಂಪೌಂಡ್ ಎಲ್ಲ ತಂದು ಅಲ್ಲಿ ಕಸ ಆಗ್ತಾ ಇರೋದು. ಯಾರಾದರೂ ಎಲ್ಲಾದರೂ ಹೋಗ್ಬೇಕು ಅಂದ್ರೆ ನೋಡ್ಕೊಂಡು ಹೋಗ್ಬೇಕು, ಇನ್ನು ವಿಧಿ ಇಲ್ಲ ಅಲ್ಲಿ. ಆ ರೀತಿ ಅವ್ರು ಯಾರು ಒಬ್ಬನೂ ಉದ್ಧಾರ ಆಗಿಲ್ಲ. ಓನರ್ ಅಂತೂ ಉದ್ಧಾರನೇ ಆಗೋದಿಲ್ಲ. ಅವ್ನಿಗೆ 50 ಕೋಟಿ ಕೊಟ್ರು, ಅವನಿನ್ನೂ ಸಾಲ ಇರುತ್ತೆ, ಏನೋ ಒಂದು ಸಮಸ್ಯೆ, ಏನೋ ಮಾಡೋಕೆ ಹೋಗ್ತಾನೆ, ಎಲ್ಲ ನೆಗೆಟಿವೇ, ಏನೋ ಒಂದು ಅಪಶಕುನಗಳು. ಅವನ ಜೀವನದಲ್ಲಿ ಅಭಿವೃದ್ಧಿನೇ ಆಗಲ್ಲ. ಅನ್ನ ತಮ್ಮ ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಶನಿ ಅಲ್ಲಿ ವಾಸಸ್ಥಾನ. ಇನ್ನು ವಿಶೇಷವಾಗಿ ಈ ಒಂದು ಕಸ ಗುಡಿಸೋವಂಥ ವಿಚಾರದಲ್ಲಿ, ಕಸವನ್ನೆಲ್ಲ ಕ್ಲೀನಾಗಿ ಯಾರಾದರೂ ಬರ್ತಾರೆ ಅಂತ ದಡ 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 ಅಂತ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಬಿಡೋದು, ಮೂಲೆಗೆ ಮುಚ್ಚಿಟ್ಬಿಡೋದು, ಪರಕೆ ಅಡ್ಡ ಇಟ್ಬಿಡೋದು. ದಿನಕ್ಕೆ 10 ಸಲ, ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲಿ ಕಸ ಗುಡಿಸ್ಬೋದು ಅಷ್ಟೇ. ದಿನಕ್ಕೆ 10 ಸಲ ಕಸ ಗುಡಿಸ್ತಾ ಇರಬಾರ್ದು, ಪರಕೆ ತಗೊಂಡು ಅಲ್ಲಾಡಿಸ್ತಾ ಇರೋದು.
ಮತ್ತೆ ಪರಕೆ ಯಾವಾಗಲೂ ಬಾಗಿಲಿಂದೇನೆ ಇಟ್ಟಿರ್ತಾರೆ, ಅಥವಾ ಬಾಗಿಲು ಮುಂದೆ ಪರಕೆಯಲ್ಲಿ ಇಟ್ಟಿರ್ತಾರೆ. ಹಾಗೆಲ್ಲ ಕಾಣಿಸೋ ಥರ ಇಡಬಾರ್ದು ಅವೆಲ್ಲ. ಇನ್ನು ಈ ಕಸದ ವಿಚಾರದಲ್ಲಿ ಈ ರೀತಿ ಆದರೆ ಅಡುಗೆ ಮನೇಲಿ ಮಿಕ್ಸಿ ವಿಚಾರ, ಖಾರ ರುಬ್ಬಿಡೋದು ಮಾರನೇ ದಿನವರೆಗೂ ಹಂಗೆ ಇಟ್ಬಿಡೋದು, ಅದನ್ನು ಮಾಡೋ ಕೆಲಸ ಇರುತ್ತೋ ಅದರಲ್ಲೇ ಚಟ್ನಿ ಅದರಲ್ಲೇ ತೊಗೊಂಡು ಎಷ್ಟು ಸೋಂಬೇರಿ ಇರ್ತಾನೆ, ಅದನ್ನೊಂದು ಬಟ್ಲಿಗೆ ಹಾಕೊಂಡು ತಿನ್ನೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ಪೂನ್ ಹಾಕಿಟ್ಟಿರ್ತಾರೆ, ಅದನ್ನ ಹಂಗೇ ಫಿಕ್ಸ್ ಮಾಡಿಬಿಟ್ಟು ಎತ್ಕೊಂಡೋಗಿ ಫ್ರೀಜರಲ್ಲಿ ಬೇಡ ಇಟ್ಬಿಡೋದು, ಫ್ರಿಡ್ಜಲ್ಲಿ ಮಾರನೇ ಹಂಗೇ ತೊಗೊಳೋದು ಅದು ತೊಗೊಳೋದು, ಖಾಲಿ ಆಗೋ ತನಕ ಆ ಜಾರ ಹಂಗೇ ಇರುತ್ತೆ. ಇದೆಲ್ಲ ನಿಮ್ಗೆ ಹಂಗೆ ಗೊತ್ತು ಅಂತ ಕೇಳಬೇಡಿ, ನನ್ನ ಹತ್ರ ಬಂದು ಹೇಳ್ತಿರ್ತಾರೆ ಕಂಪ್ಲೇಂಟ್ಸ್, ಅದು ನೋಡಿ 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 ನನಗೆ ಅನುಭವ ಆಗಿದೆ ಕೇಳಿ ಕೇಳಿ. ಅದಕ್ಕೆ ಆ ಒಂದು ಮಿಕ್ಸಿ ವಿಚಾರದಲ್ಲಿ ನಾವು ಆ ಖಾರವನ್ನು ಮಾಡೋವಂಥದ್ದು, ಕಹಿಗೆ ಶನಿ, ಉಳಿಗೆ ಒಂದು ಗ್ರಹಗಳಲ್ಲಿ ಕೂಡ ಇಂಥದ್ದೆಲ್ಲ ಇರುತ್ತೆ. ಯಾವುದೇ ಒಂದು ಅಡುಗೆಯನ್ನು ಮಾಡಬೇಕಾದ್ರೆ ಆ ಒಂದು ಉಪ್ಪು ಹುಳಿ ಎಲ್ಲ ಹಾಕಿ ಆ ಖಾರವನ್ನು ಏನು ಮಾಡಿರ್ತೀರಿ ಅದು ಇಮ್ಮಿಡಿಯೇಟ್ ತೊಳೆದಿಟ್ಬಿಡ್ಬೇಕು. ಆಗ್ಲೇ ಅದರಲ್ಲಿ ಏನಾದರೂ ನೊಣಗಳು ಕೂತ್ಕೊಳ್ಳೋದಾಗಲಿ ಮತ್ತೊಂದು ಆಗಿದ್ರೆ ಅಲ್ಲಿ ಆ ಮನೆಯಲ್ಲಿ ಶನಿಯ ಪ್ರವೇಶ ಆಗುವಂಥದ್ದು. ಮತ್ತೆ ಯಾವ ಹಾಲುಕ್ಕೋದು ಒಂದೇ ಸರಿ, ಹೊಸ ಮನೆಗಳಲ್ಲಿ ಹೊಸ ಸ್ಥಾನದಲ್ಲಿ ಗೃಹಪ್ರವೇಶಕ್ಕೆ ಹಾಲುಕ್ತೀವಿ. ಹಾಲುಕ್ಕಿಲ್ಲ ಅಂತಂದ್ರೆ ಆ ಕುಟುಂಬದಲ್ಲಿ ಪ್ರೇತಗಳಿದೆ. ಮತ್ತೆ ಒಂದು ತುಳಸಿ ಗಿಡ ಇಟ್ಟರೆ ಆ ತುಳಸಿ ಗಿಡ ಚೆನ್ನಾಗಿ ಬೆಳೀತಿದ್ರೆ ಆ ಮನೆ ಚೆನ್ನಾಗಿರ್ತಿಲ್ಲ ಅಂದ್ರೆ ವಾಸ್ತು ದೋಷ ಇದೆ, ಅಥವಾ ಮಾಟ ಮಂತ್ರ ಇನ್ನೂದೇ ಆದರೂ ಪ್ರಯೋಗ ಆಗ್ತಿದೆ, ಅಥವಾ ಮನೆಯಲ್ಲಿ ಮೀನುಗಳು ಸಾಯ್ತಿದ್ರೆ ಏನೋ ದೃಷ್ಟಿಯಾಗಿರ್ಬೋದು, ಮಾಟ ಮಂತ್ರ ಇಂಥದ್ದೇನೋ ಒಂದು ಕಂಡುಹಿಡಿಬೋದು. ಆದರೆ ಈ ಶನಿ ವಿಚಾರ ಬಂದಾಗ ಹೆಣ್ಮಕ್ಕಳು ಮನಸ್ಸೇ ಚರಿ ಇರೋದಿಲ್ಲ, ಯಾವಾಗಲೂ ಕೋಪದಿಂದ ಇರುವಂಥದ್ದು, ಯಾವಾಗಲೂ ಮೂಡಿಯಾಗಿರುವಂಥದ್ದು, ಯಾವಾಗಲೂ ನಿದ್ದೆ ಮಾಡುವಂಥದ್ದು, ಏನಾದರೂ ಒಂದು ರೋಗ ಹೆಸರು ಹೇಳ್ತಾ ಇರೋದು ನೆಪ. ಮತ್ತು ನೀವು ವಿಶೇಷವಾಗಿ ಇನ್ನು ಧೂಳಿನ ವಿಚಾರ, ಎಲ್ಲೆಲ್ಲಿ ಧೂಳು ಕೂತಿರುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಅವಾಗವಾಗ ಒರೆಸ್ತಾ ಇರಬೇಕು. 6 ತಿಂಗಳು 3 ತಿಂಗಳು ಒಂದ್ಸಲ ಒರೆಸಿ ಬಿಟ್ಬಿಡೋದಂತಲ್ಲ, ಆ ಧೂಳು ಒರೆಸಿದ್ರು ಚಕ್ಕವಾಗಿ ಕಂಪ್ಲೀಟಾಗಿ ಮಾಡಿ, ಸೋಫಾ ಕೆಳಗಡೆ ಆಗ್ಬೋದು ಎಲ್ಲ ಕಡೆ ಕ್ಲೀನಾಗಿ ಅವಾಗವಾಗ ಕ್ಲೀನ್ ಮಾಡ್ತಾರೆ. ಅದು ಶನಿವಾರ ಬುಧವಾರನೇ ಮಾಡ್ತಾ ಇದ್ರೆ ಬೇಗ ಶನಿಯಿಂದ ಮನೆಯಿಂದ ಕಳಿಸ್ಬೋದು. ಇನ್ನು ಇವತ್ತು ಇಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ, ಮುಂದೆ ಇಷ್ಟು ಶನಿ ದೋಷಗಳಿಗೂ ಪರಿಹಾರ ಏನು ಅದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಈ ದಿನಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಯನ್ನ ಗುರುಗಳಿಂದ ಕೇಳ್ತಿಳಿಯೋ ಸಮಯ ಆಗಿದೆ, ಬನ್ನಿ ಕೇಳೋಣ. ಗುರುಜಿ, ಈ ದಿನ ಶನಿ ಕಾಟದ ವಿಚಾರ, ಶನಿವಾರ ಬೇರೆ, ಶನೇಶ್ವರನ ಆರಾಧನೆ, ಶನಿ ಧ್ಯಾನ, ಶನಿಯ ಒಂದು ಸಂಕೇತ, ಶುಭ ದಿನ. ಆದರೆ ಶನಿ ಸನ್ ಮಂಗಳಂಚ, ಶನಿಯು ಸಕಲವಾದ ಮಂಗಳಕರವಾದ ಪ್ರದಾನಗಳನ್ನು ನಮಗೆ ಜೀವನದಲ್ಲಿ ಕೊಡ್ತಾನೆ ಅನ್ನೋದು ಸತ್ಯ. ಆದರೆ ಯಾಕೆ ಅಷ್ಟೊಂದು ಕಷ್ಟವನ್ನು ಕೊಡ್ತಾನೆ? ನಾನು ಹಿಂದಿನ ಸಂಚಿಕೆಗಳಿಂದ ಹೇಳ್ತಾನೇ ಬರ್ತೀನಿ, ವಾರಾಪೂರ್ತಿ ಶನಿಯ ವಿಚಾರ, ಮನುಷ್ಯನು ಮಾಡ್ತಕ್ಕಂಥ ತಪ್ಪುಗಳಿಂದನೇ ಶನಿ ಕಾಟ ಬರುತ್ತೆ. ಯಾಕೆ ಬರುತ್ತೆ? ನಮ್ಮ ಮನಸ್ಸು ಸ್ಥಿತದಲ್ಲಿ ಇಟ್ಕೋಬೇಕು, ನಮ್ಮ ಮನಸ್ಸು ಏಕಾಗ್ರತೆ ಇಟ್ಕೋಬೇಕು. ಮಂದ ಸ್ಥಿತಿ ಅನ್ನೋದು ಜೀವನದಲ್ಲಿ ಯಾರಿಗೂ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಮತ್ತೆ ಯಾವುದೇ ಒಂದು ಕಾರಣಕ್ಕೂ ಬೇರೆಯವ್ರನ್ನ ನೋಡಿ ಅಸೂಯೆ ಪಟ್ಕೋಬಾರ್ದು. ಅಸೂಯೆ ಪಟ್ಕೊಂಡ್ರೆ ಜೀವನದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅಸೂಯೆ ಅನ್ನೋದು ಪಟ್ಕೋಬಾರ್ದು. ಮಂದಸ್ಥಿತಿ ಯಾವ ರೀತಿ ಮಂದಸ್ಥಿತಿ, ಏನದು ಮಂದಸ್ಥಿತಿ? ಮಂದಸ್ಥಿತಿ ಅಂತಂದರೆ ಸೋಂಬೇರಿತನ. ನೋಡಿ, ಎಷ್ಟೋ ದಿನ ನಾನು ನಿನ್ನೆ ಮೊನ್ನೆ ಹೇಳ್ತಿದ್ದೆ, ಊಟದ ವಿಚಾರದಲ್ಲಿ ಕೂಡ ಸಾಕಷ್ಟು ಜನ ಸೋಂಬೇರಿತನದಿಂದ ಮಾಡ್ತಾರೆ ಅಂತ. ಹೆಣ್ಮಕ್ಕಳು ಊಟ ಮಾಡಬೇಕಾದ್ರೆ ಗಂಭೀರವಾಗಿ ವೇಗವಾಗಿ ನಿಧಾನ ಅಂತಲ್ಲ, ವೇಗವಾಗಿ ಬೇಗ ಬೇಗ ಊಟ ಮಾಡಿ ಕೈ ತೊಳೆದು ಎದ್ದು ರೆಡಿ ಆಗಬೇಕು, ಗಂಟೆಗಟ್ಟಲೆ ಊಟ ಮಾಡೋದು ಅಸಹ್ಯ ಆಗಬೇಕು. ಗಂಟೆಗಟ್ಟಲೆ ಊಟ ಮಾಡಬಾರ್ದು. ಅದೇ ದೊಡ್ಡ ದರಿದ್ರ ನೋಡಿ, ಟೀಗೇನು ಸೀರಿಯಲ್ ಬಂದ್ಬಿಟ್ಟಿರುತ್ತೆ, ಇಟ್ಕೊಂಬಿಡೋದು ನಾನು ಮಾಡು, ತಟ್ಟೆಯಲ್ಲಿ ಹಾಕೋ, ಕೈಲಿ ಹಿಡ್ಕೊಂಡು ತಿಂತಾ ಇರೋದು, ಹಿಂಗೆ ತಿನ್ನೋದು, ಹಿಂಗೆ ಇಡೋದು, ರಿಮೋಟಲ್ಲಿ ಹಿಂಗೆ ಚೇಂಜ್ ಮಾಡೋದು, ಅದೇ ಕೈಲಿ ಹಿಂಗೆ ಮುಟ್ಟೋದು, ಹಿಂಗೆ ತಿನ್ನೋದು, ಎಲ್ಲ ಅದೇ ಗೋಳಾಗ್ಬಿಟ್ಟಿದೆ ಅಂತ. ಇದೆಲ್ಲ ಮಾಡ್ತಿದ್ರೆ ಏನಾಗುತ್ತೆ ಜೀವನದಲ್ಲಿ? ಅನ್ನಕ್ಕೂ ಮರ್ಯಾದೆ ಕೊಟ್ಟಂಗಿಲ್ಲ ನೀವು, ನೀವು ತಿನ್ನೋ ಊಟಕ್ಕೂ ನೀವು ಮರ್ಯಾದೆ ಕೊಟ್ಟಂಗಿಲ್ಲ. ಗಂಟೆಗಟ್ಟಲೆ ತಿನ್ನೋದ್ರಿಂದ ಇನ್ನು ಶನಿ ಪ್ರವೇಶ ಮಾಡಿದೆ ಇನ್ನೇನಾಗುತ್ತೆ?
ನಿಮಗೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಮತ್ತು ಇನ್ನು ಕೆಲವರು ಯಾವ ರೀತಿ ಅಂತಂದರೆ, ಅನ್ನವನ್ನು ಟೇಬಲ್ ಮೇಲೆ ತಟ್ಟೆಗೆ ಹಾಕ್ಬಿಟ್ಟು ಕಾಯಿಸ್ತಾ ಕೂತ್ಕೊಳ್ಳೋದು. ಹ್ಞೂ, ಇನ್ನು ಸ್ವಲ್ಪ ತಿಂತೀನಿ, ಅದು ಪುರುಷ ಆಗ್ಬೋದು ಸ್ತ್ರೀಯರಾಗ್ಬೋದು, ಇನ್ನೂ ಸ್ವಲ್ಪ ಹೊತ್ತೋಗ್ಲಿ, ತಿಂತೀನಿ ಹಂಗೆ ಇರಲಿ, ರಾತ್ರಿ ಹಂಗೆ ಇರಲಿ. ರಾತ್ರಿ ಹೊತ್ತಂತೂ ಮಕ್ಕಳು ಕೇಳ್ಕೊಳ್ತಾ ಇರಬೇಕು, ತಾಯಿ ತಂದೆ ಊಟ ಮಾಡೋ, ಸರಿ ಮಮ್ಮಿ ಮಾಡ್ತೀನಿ, ಅಲ್ಲಿ ಟೇಬಲ್ ಮೇಲೆ ಇಡು. ಪಾಪ ಅವ್ರು ತಟ್ಟೆಗೆ ಹಾಕಿ ಅವ್ರ ಪಾಡ್ಗೆ ಅವ್ರು ಹಂಗೇ ನಿದ್ದೆಯಲ್ಲಿ ಜಾರಿರಬೇಕು. ಇವರೆಲ್ಲ ಇವ್ರ ಪಾಡ್ಗೆ ಟಿ ವಿ ನೋಡ್ಕೊಂಡು ಆರಾಮಾಗ ಅದು ಒಣಗೋಗಿರ್ತಾ ಅಲ್ಲೇ ಮಲಗಿಬಿಡೋದು. ಆಗ ಬೆಳಗ್ಗೆವರೆಗೂ ಆ ಪಾತ್ರೆಗಳು ಅನ್ನ ಕಾದಿರುತ್ತಲ್ಲ, ಆ ಕರ್ಮ ಸುಮ್ಮನೆ ಬಿಡಲ್ಲ, ನಿಮ್ಮನ್ನು ಅದೇ ಶನಿಯಾಗಿ ಬಂದು ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಅರ್ಥ ಆಯಿತು ಅನಿಸುತ್ತೆ. ಮತ್ತು ಇನ್ನು ಅತಿ ಹೆಚ್ಚು ಬೆಳಗ್ಗೆ ಹೊತ್ತು 12 ಗಂಟೆವರೆಗೂ ನಿದ್ದೆ ಮಾಡುತ್ತೆ. ಎಷ್ಟೋ ಮನೆಗಳಲ್ಲಿ ನಾನು ಹೇಳ್ತೀನಿ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಳ್ಳ್ರಿ. ನೀವೇನು ಮಾಡದೆ ಹೋದ್ರೆ ಬೆಳಗ್ಗೆ ಎದ್ದು ನಿದ್ದೆ ಮಾಡಬೇಡಿ. ಫಸ್ಟು ನಿದ್ದೆನೇ ಮಂಕು, ಅವನೇ ಶನಿ ನೋಡಿ. ಹಗಲು ಸೂರ್ಯ ರಾತ್ರಿ ಶನಿ ಅಂತ ಹೇಳ್ತೀವಿ, ಏನಕ್ಕೆ? ಅಂಧಕಾರ ಮಂದಸ್ತದೆ, ರಾತ್ರಿ ಕತ್ತಲು, ಗಾಢವಾದ ಕತ್ತಲು. ಶನಿ ಯಾವ ರೀತಿ ಇರುತ್ತೆ ಗೊತ್ತಾ ನೋಡಲಿಕ್ಕೆ? ಶನಿಕಾಟ ಅಂತಂದರೆ ಒಂದು ಕತ್ತಲಿನಲ್ಲಿ ನೋಡಿ, ಒಂದು ಅಮಾವಾಸ್ಯೆ ದಿನ, ಆ ಅಮಾವಾಸ್ಯೆ ದಿನದಲ್ಲಿ ಒಂದು ಕಾಡು ಪ್ರವೇಶ ಮಾಡಿ, ನಿಮ್ಗೆ ಗೊತ್ತಾಗತ್ತೆ ಆ ಕಾಡಿನಲ್ಲಿ ಎಂಥ ಒಂದು ಮಬ್ಬಿರುತ್ತೋ, ಅಂತಂದರೆ ಕಪ್ಪು ಅನ್ನೋದಿರುತ್ತೋ, ಅದಕ್ಕಿಂತ ಕಪ್ಪು ನಿಮ್ಮ ಜೀವನ. ಅಲ್ಲಾದ್ರೂ ಅದೋ ಇದೋ ಮರ ಹಿಡ್ಕೊಂಡು ಹುಡ್ಕೊಂಡು ಹಂಗ ಹಿಂಗ ಬಂದ್ಬಿಡ್ಬೋದು. ಒಂದು ಬ್ಯಾಲೆನ್ಸ್ ಮೇಲೆ ಒಂದು ಮರ ಹಿಡ್ಕೊಂಡು ಬಿದ್ದೋ ಎದ್ದೋ ರಕ್ತ ಮಾಡಿಕೊಂಡು ಇಲ್ಲಿ ಬರೋಕ್ಕಾಗಲ್ಲ. ಸುಲಭವಾಗಿ ಸಿಕ್ಕಾಕೊಳ್ಳೋದು ತುಂಬ ಸುಲಭ. ಸಿಕ್ಕಾಕೊಳ್ಳೋದು ಯಾವ ರೀತಿ? ಇದೇ ರೀತಿನೇ ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳಿಂದ. ಬೆಳಗ್ಗೆ 8 ಗಂಟೆವರೆಗೂ ಕಾಲು ಚಾಚ್ಕೊಂಡು ಮಲಗಿರ್ತಾರೆ, ಹಾಗೆಲ್ಲ ಮಲಗಬಾರ್ದು. ಅದು ಎಂಥ ಒಂದು ತೊಂದರೆ ಕಷ್ಟ ಕಾಲ ಬಂದ್ರೂ ಮಲಗಬಾರ್ದು. ಅನಾರೋಗ್ಯ ಇದೆಯಾ, ಅವಾಗೇನೋ ಬೆಡ್ ರೆಸ್ಟ್ ಎದ್ದಕ್ಕೆ ಶಕ್ತಿ ಇಲ್ವಾ, ಬಿದ್ದೋಗೋ ಮೂಲೆಗೆ. ಅವ್ರು ಕೂಡ ಹೇಳ್ತಾರೆ, ಡಾಕ್ಟರ್ಸ್ ಕೂಡ ಏನಂತ, ಬೆಳಗ್ಗೆನೇ ಎದ್ದು ಸೂರ್ಯನ ಕಿರಣಗಳು, ರಶ್ಮಿಗಳನ್ನು, ಸೂರ್ಯ ನಮಸ್ಕಾರ, ಯೋಗ, ಧ್ಯಾನ ಮಾಡ್ತಿದ್ರೆ ರೋಗಗಳೇ ನಿವಾರಣೆ ಆಗುತ್ತೆ ಅಂತ. ರೋಗ ಇಷ್ಟನೂ ಅಷ್ಟೇ, ಬೆಳಗ್ಗೆನೆ ಎದ್ದು ಆ ಟೈಮ್ ಕೂತ್ಕೊಳ್ಳಿ, ವಾಕಿಂಗ್ ಅದು ಇದು ಮಾಡ್ಕೊಳ್ಳಿ, ರೋಗ ಹೋಗ್ಬಿಡುತ್ತೆ ಅವನಿಗೆ. ಇನ್ನು ಕೆಲವರಂತೂ ಹೇಳ್ತಾರೆ, ನನಗೆ ಆಸ್ಮಾ, ವೀಝಿಂಗು, ಬೆಳಗ್ಗೆ ಹತ್ರನೆ ಕೆಮ್ಮು ಕಫ ಜಾಸ್ತಿ ಆಗ್ಬಿಡುತ್ತೆ ಅಂತ. ಅದೊಂದು ನೆಪ ಬೇರೆ, ಮತ್ತು ಇನ್ನು ಕೆಲವರಿಗೆ. ಹಾಗಂತ 8 ಗಂಟೆವರೆಗೂ ಮಲ್ಕೊಂಡಿದ್ರೆ ಇನ್ನೇನಾಗುತ್ತೆ? ಸೋಮೇರಿತನ, ಶನಿ ಆವರಣೆ ಆಗದೆ ಮೈಕೈ ನೋವಾಗುವಂಥದ್ದು, ಮೂಳೆಕಾಯಿ ನೋವಾಗುವಂಥದ್ದು, ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಾಗ್ಬೋದು, ಹೆಂಗಸರಾಗ್ಬೋದು, ಗಂಡಸರಾಗ್ಬೋದು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತೀವಿ. ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಉದ್ಯೋಗಕ್ಕೆ ಹೋಗ್ಬೇಕು, ಬೆಳಗ್ಗೆ 8 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಅವನ ಜೊತೆ ಇವನ ಜೊತೆ ಸುತ್ತಾಡ್ಕೊಂಡು ಸಾಯಂಕಾಲ ಲೇಟಾಗಿ ಬಂದು ಮನೇಲಿ ಮಲ್ಕೊಂಡು ಹೆಂಡತಿ ಮೇಲೆ ಗಲಾಟೆ ಮಾಡ್ಕೊಂಡು ಬರೋ ಬಾಡಿಗೆಯನ್ನು ಖರ್ಚು ಮಾಡ್ಕೊಂಡು ಈ ರೀತಿ ಇದ್ರೆ ನೀವು ನೇಣಾಕೊಂಡು ಸಾಯೋದು ವಾಸಿ. ಅದಕ್ಕಿಂತ ಯಾಕಂದ್ರೆ ನೀವೇ ದೊಡ್ಡ ಶನಿ, ನಿಮ್ಮ ಮನೆಗೆ ಇರೋದನ್ನೆಲ್ಲ ಖಾಲಿ ಮಾಡ್ತಿದ್ದೀರಿ. ಉದ್ಯೋಗಂ ಪುರುಷ ಲಕ್ಷ್ಮಣ್ ದೊಡ್ಡವರು ಹೇಳಿದ್ದಾರೆ ಅಂತಂದರೆ, ನೀವು ಉದ್ಯೋಗವನ್ನು ಸಕ್ರಮವಾಗಿ ಮಾಡಿಕೊಂಡು ಜೀವನದಲ್ಲಿ ಚೆನ್ನಾಗಾಗಬೇಕು, ನೀನು ದುಡಿಬೇಕು, ನಿನ್ನ ಹೆಂಡತಿ ಹತ್ರ ನಿನ್ನ ಗೌರವ ಇರುತ್ತೆ, ನಿನ್ನ ಮಕ್ಕಳ ಹತ್ರ ನಿನ್ನ ಗೌರವ ಇರುತ್ತೆ. ಈ ರೀತಿ ನೀನು ಓಡಾಡ್ಕೊಂಡಿದ್ರೆ ನಿನಗೆಲ್ಲಿ ಗೌರವ ಸಿಗುತ್ತೆ ಜೀವನದಲ್ಲಿ? ಖಂಡಿತ ಗೌರವ ಸಿಗೋದಿಲ್ಲ. ಇನ್ನೂ ಇದೆ, ಇನ್ನೂ ಏನೇನು ಮಾಡಿದ್ರೆ ಶನಿ ಬರುತ್ತೆ, ಇದಕ್ಕೆ ನಿವಾರಣೆ ಏನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಪತ್ರದತ್ತ ಗಮನ ಹರಿಸೋಣ. ಹಾಸನದ ಸಕಲೇಶ್ಪುರದಿಂದ ಶಶಿಕಲಾ ಅವರು ಪತ್ರವನ್ನ ಬರೆದಿದ್ದಾರೆ. ಮಗನ ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಪತ್ರ ಓದಿ ತಿಳ್ಕೊಳ್ಳೋಣ. ಗುರುಜಿ, ಶಶಿಕಲಾ ಅವರು ಹೇಳ್ತಿದ್ದಾರೆ, ಮಗನ ಹೆಸರು ಹುಟ್ಟು ಹೆಸರು, ಜನ್ಮನಾಮ ಚಂದ್ರಶೇಖರ್ ಅಂತ. ಆದರೆ ನಾಮಕರಣ ಮಾಡುವಾಗ ಜೀವನ್ ಅಂತ ಹೆಸರಿಟ್ಟು ಅದೇ ಹೆಸರಿಂದ ಕರೀತಾ ಇದ್ದೀವಿ. ಆದರೆ ಜೀವನ್ ಅಂತ ಹೆಸರಿಟ್ಟಾಗಿಂದಲೂ ಆತನಿಗೆ ಆರೋಗ್ಯವೇ ಸರಿ ಇರೋದಿಲ್ಲ ಗುರುಜಿ. ಯಾವಾಗಲೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮಗನ ಜನ್ಮ ದಿನಾಂಕ ಕೊಟ್ಟಿದ್ದಾರೆ, ರೇವತಿ ನಕ್ಷತ್ರ, ಮೀನರಾಶಿ, 12/6/2004 ಶನಿವಾರ ಜನನ ಅಂತ ಹೇಳಿದ್ದಾರೆ. 5 ಗಂಟೆಗೆ ಅಂತ ತಿಳಿಸಿದ್ದಾರೆ. ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ತಾಯಿ ಮಹಾಕಾಳಿ ನೋಡಿ, ಇವರ ಜನ್ಮ ಜಾತಕದಲ್ಲಿ ಆರೋಗ್ಯ ಸ್ಥಾನ 6ನೇ ಸ್ಥಾನ ನೀವು ಇಟ್ಟಿರ್ತಕ್ಕಂಥದ್ದು, 3ನೇ ಸ್ಥಾನ ಪಂಚಮ, 3, 3, 6 ಆರನೇ ಮನೆ ಅಂದ್ರೆ ಆರೋಗ್ಯ ಸ್ಥಾನ. ಆರೋಗ್ಯ ಸ್ಥಾನ ಈಗಲೀತಿ ಆಗ್ಲಿಕ್ಕೆ ಕಾರಣ ಏನು? ಕುಟುಂಬದಿಂದ ಬಂದಿರತಕ್ಕಂತಹ ಒಂದು ದೋಷ ಅಂತಾನೆ ತೋರಿಸ್ತಿದೆ. ಯಾವುದಾದ್ರೂ ಕೊಲ್ಲೂರು ಮೂಕಾಂಬಿಕೆ, ದುರ್ಗಾದೇವಿ, ವರ್ಣಾಡುವನ್ನ ಪೂರ್ಣೇಶ್ವರಿ, ಕಂಚಿ, ಕಾಳಹಸ್ತಿ ಆಗಿರ್ಬೋದು, ಅಥವಾ ಮೀನಾಕ್ಷಿ ದೇವಸ್ಥಾನ ಮಧುರೆ ಆಗಿರ್ಬೋದು, ಈ ರೀತಿ ಎಲ್ಲಾದರೂ ಶಕ್ತಿಪೀಠಗಳು, ಶಕ್ತಿಪೀಠ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ನಿಮ್ಮ ಹುಡುಗನ ಬೆಲ್ಲದ ತುಲಾಭಾರವನ್ನು ಒಮ್ಮೆ ಮಾಡಿಸ್ಕೊಂಬಂದ್ಬಿಟ್ರೆ
ಅವನಿಗೆ ಅನಾರೋಗ್ಯ ಅನ್ನೋದು ಮತ್ತೆ ಬರೋದೇ ಇಲ್ಲ, ಯಾವಾಗಲೂ ಆರೋಗ್ಯವಂತನಾಗಿರ್ತಾನೆ. ಇಲ್ಲ ಗುರುಗಳೇ, ನಾವು ಹೋಗೋದಕ್ಕಾಗೋದಿಲ್ಲ, ತುಂಬ ಸಮಸ್ಯೆ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ ಅನ್ನೋದಾದರೆ ನಮ್ಮ ಶಕ್ತಿ ಇಲ್ಲ ನಾವು ಹೋಗಿ ಮಾಡಲಿಕ್ಕೆ, ಈ ರೀತಿ ಏನಾದರೂ ನಿಮಗೆ ಅನ್ನಿಸ್ತಾ ಇದ್ದರೆ ಮನೆಯಲ್ಲಿ ಒಂದು ಕಪ್ಪು ಹಸುವಿನ ತುಪ್ಪವನ್ನು, ಹಳ್ಳಿ ಕಡೆ ಎಲ್ಲಾದರೂ ಸಿಗುತ್ತೆ, ಹಸುವಿನ ನಾಟಿ ಹಸುವಿನ ತುಪ್ಪವನ್ನು ತರಿಸಿ ಆ ತುಪ್ಪದ ಜೊತೆಗೆ ಒಂಗೆ ಎಣ್ಣೆ ಸ್ವಲ್ಪ ಮಿಶ್ರಣ ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಿ ಒಂದು ಆ ದೀಪವನ್ನು ಉದ್ದಿನಕಾಳು, ಉದ್ದಿನಕಾಳು ಕಪ್ಪು ಉದ್ದಿನಕಾಳು ಸಿಗುತ್ತೆ ಮೇಲೆ ತೊಗೊಟ್ಟು ಇರತಕ್ಕಂಥ ಉದ್ದಿನಕಾಳು, ಆ ಕಪ್ಪು ಉದ್ದಿನಕಾಳನ್ನು ಒಂದು 100 grams ತರಿಸ್ಬಿಡಿ. ಒಂದು ಕಬ್ಬಿಣದಲ್ಲೋ ಅಥವಾ ಸ್ಟೀಲ್ ಕಪ್ಪಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಹಣತೆಯಲ್ಲಿ ದೀಪ ಹಚ್ಚಿ ಒಂಟಿ ದೀಪವನ್ನು ಹಚ್ಚಿಬಿಟ್ಟು ಅದರಲ್ಲಿ ಆ ಬೆಳಕಲ್ಲಿ ರಾತ್ರಿ ಮಲಗಬೇಕು ಆ ಹುಡುಗ. ಒಂದೇ ದೀಪ ಆದರೆ 2 ಅತ್ತೆಯನ್ನು ಹಾಕಿ, ಮತ್ತು ಒಂಟಿ ದೀಪ ಹಚ್ಚೋದು ಎಲ್ಲಿ ಅಂತ ಯೋಚನೆ ಮಾಡಬೇಡಿ, ಆ ತಲೆ ಹತ್ರ ಕಾಲ ಹತ್ರ ಇರಬಾರ್ದು, ಎಲ್ಲಾದರೂ ದೂರ ಕಡೆ ಇಡಬೇಕು. ಆ ಬೆಳಕಲ್ಲಿ ಅವ್ನು ಮಲಗಿರ್ಬೇಕು ಅಷ್ಟೇ. ಮೊದಲು ಮನೆಗಳಲ್ಲೂ ಅಷ್ಟೇ, ಮಧ್ಯದಲ್ಲಿ ಮೇಲೆ ಒಂದು ಲ್ಯಾಂಪ್ ತಗಲಾಕ್ತಿದ್ರು, ಅಲ್ಲಿ ಒಂದೇ ದೀಪನೇ ಉರಿತಾ ಇದ್ದಿದ್ರು ರಾತ್ರಿಯಲ್ಲಿ, ಅವಾಗ ಸೀಮೆಎಣ್ಣೆ ದೀಪಗಳು ಮತ್ತು ಇಂಥ ದೀಪಗಳು ಉರಿಸ್ತಾಯಿದ್ರು, ಎಷ್ಟೋ ರೋಗಗಳು ವಾಸಿ ಆಗ್ತಿತ್ತು. ಈ ಒಂದು ಪ್ರಯೋಗ ಮಾಡೋದ್ರಿಂದ ಅವನ ಮೇಲಿರ್ತಕ್ಕಂತಹ ಒಂದು ದುಷ್ಪರಿಣಾಮಗಳೆಲ್ಲವೂ ದೂರ ಆಗುತ್ತೆ, ಆರೋಗ್ಯವಂತನಾಗ್ತಾರೆ ತಾಯಿ. ಒಳ್ಳೆಯದಾಗಲಿ, ನಮಸ್ತೆ. ವೀಕ್ಷಕರೇ, ಇನ್ನೊಂದು ಪತ್ರವನ್ನು ನೋಡೋಣ. ಬೆಳಗಾವಿಯಿಂದ ಅಕ್ಕನ ಮಗನ ಭವಿಷ್ಯದ ಬಗ್ಗೆ ಕೇಳಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಗುರುಜಿ ಅವರ ಸಮಸ್ಯೆ ಏನು ಅಂದರೆ, ಅಕ್ಕನ ಮಗನ ಹೆಸರು ಆನಂದ್ ಅಂತ, ಬಿ ಎ ಮಾಡ್ಕೊಂಡಿದ್ದಾನೆ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನಲ್ಲಿ, ಆದರೆ ಇದುವರೆಗೂ ಪದವಿಗೆ ತಕ್ಕಂಥ ಒಂದು ಕೆಲಸ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದರಿಂದ ತುಂಬ ನೊಂದ್ಕೊಂಡಿದ್ದಾನೆ, ತುಂಬ ಸಿಟ್ಟು ಸ್ವಭಾವ, ರಾಹುದೋಷ ಇದೆ ಅಂತ ಕೂಡ ತಿಳಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾಗರಕಲ್ಲಿಗೆ ಹಾಲನ್ನು ಹಾಕಿ ಅಭಿಷೇಕ ಮಾಡಿ ಅಂತಲೂ ತಿಳಿಸಿದರು. ಅವನು ಬೆಂಗಳೂರಿನಲ್ಲಿರೋದ್ರಿಂದ ಈ ಒಂದು ಕಾರಣದಿಂದ ಅವನ ತಾಯಿ ಪೂಜೆಯನ್ನು ಮಾಡಿದ್ರು, ಇದು ಸರಿ ಹೋಗುತ್ತಾ ಅಂತ ಕೇಳ್ತಿದ್ದಾರೆ. ಜಾತಕದ ಪ್ರತಿಯನ್ನು ಕಳಿಸಿದರೆ ಯಾವಾಗ ಇವನಿಗೆ ಉದ್ಯೋಗ ಸಿಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜಾತಕದ ಪ್ರತಿ, ಗೋತ್ರ, ನಕ್ಷತ್ರ, ವಾರ, ತಿಥಿ, ಯೋಗಕರಣ ಎಲ್ಲವನ್ನು ಬರೆದಿದ್ರಿ. ಉತ್ತರಾಷಾಢಾದಿ ನಕ್ಷತ್ರ, ಉತ್ತರ ನಕ್ಷತ್ರ ಅದೇನು ಪಂಚಾಂಗದ ಆಧಾರ. ಹಾ, ಜಾತಕ ಬಂದಿದೆ, ಎಲ್ಲ ಸುಸೂತ್ರವಾಗಿರತಕ್ಕಂತಹ ಒಂದು ಜಾತಕ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿ ರಾಶಿ ಮಕರ, ನಕ್ಷತ್ರ ರೋಹಿಣಿ, ವಾರ ಮಂಗಳವಾರ ಎಲ್ಲ ಉಲ್ಟಾ ಬರ್ತಿದ್ರಿ. ಜಾತಕನೇ ತಪ್ಪಿದೆ, ಅದೇನು ವಿಶೇಷವಾಗಿ ಮಾಡಿದ್ರೆ ಗೊತ್ತಿಲ್ಲ. ಮತ್ತು ಇಲ್ಲಿ ಇರತಕ್ಕಂಥದ್ದು ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತು ರಾಶಿ ಮಕರ, ಇದು ಈ ರೀತಿ ಬರೆದಿರತಕ್ಕಂಥದ್ದು. ಜನ್ಮಜಾತದಲ್ಲಿ ಸ್ವಲ್ಪ ಕುಂಡಲಿ ಬರೆದಿರತಕ್ಕಂಥದ್ದು ತಪ್ಪಿರತಕ್ಕಂಥದ್ದು. ನೀವು ಅಂಥ ಉತ್ತಮವಾದ ಒಂದು ಸ್ಥಾನದಲ್ಲಿ ಜಾತಕವನ್ನು ಬದಲಿಸಿಲ್ಲ, ಆದರೂ ಸಹ ಲಗ್ನ ಕುಂಡಲಿ ಕರೆಕ್ಟಾಗಿರೋದ್ರಿಂದ ಇವನ ಒಂದು ಜಾತಕದಲ್ಲಿ ಚಂದ್ರನ ಸ್ಥಾನ ನೋಡಿ, ಚಂದ್ರನ ಸ್ಥಾನ ಇರತಕ್ಕಂಥದ್ದು ತುಂಬ ಉತ್ತಮ ಸ್ಥಾನದಲ್ಲಿರ್ತಾನೆ. ಇವನು ಹುಟ್ಟಿರ್ತಕ್ಕಂತಹ ಉತ್ತಮ ಸ್ಥಾನ ಉತ್ತರ ನಕ್ಷತ್ರ, ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾನೆ, ಕನ್ಯಾ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು, ಜೊತೆಯಲ್ಲಿ ಶನಿ ಇರತಕ್ಕಂಥದ್ದು, ಮತ್ತು ಅಲ್ಲಿಂದ ಸಪ್ತಮ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂತಹ ಒಂದು ಜಾತಕನೇ. ಜಾತಕದಲ್ಲಿ ಯಾವುದೇ ಥರದ್ದು ದೋಷಗಳಿಲ್ಲ, ಆದರೆ ಹಸ್ತಗದನಲ್ಲಿ ಇರತಕ್ಕಂಥ ಆರನೇ ಮನೆಯಲ್ಲಿ ರವಿ ಮತ್ತು ಕುಜ ಅಂದರೆ ಇಲ್ಲಿನೇನು ಅರ್ಥ, ತಂದೆ ಮಾಡ್ತಕ್ಕಂಥ ಕರ್ಮಫಲಗಳಿಂದ ತುಂಬ ಜೀವನದಲ್ಲಿ ಕಷ್ಟಪಡ್ತಿದ್ದಾನೆ ಈ ಆನಂದನ ಹುಡುಗನಿಗೆ. ನಿಜವಾಗ್ಲೂ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಒಳ್ಳೆ ಪ್ರಗತಿಗೆ ಹೋಗಬೇಕು. ಇದನ್ನ ಏನು ಮಾಡಬೇಕು ಆ ಹುಡುಗ, ಪ್ರತಿ ಹುಣ್ಣಿಮೆ ದಿನ ನದಿ ತೀರದಲ್ಲಿ ಸ್ನಾನ ಮಾಡಿಕೊಂಡು ಆ ನದಿಗೆ ಒಂದು ಸಿಪ್ಪೆ ಸುಲಿದೆ ಇರತಕ್ಕಂಥ ತೆಂಗಿನಕಾಯಿಯನ್ನು ಬಿಟ್ಟು ಅಲ್ಲಿಂದ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ತುಪ್ಪದ ದೀಪವನ್ನು ಹಚ್ಚಿ ಭಿಕ್ಷಕರಿಗೆ, 3 ಜನ ಭಿಕ್ಷಕರಿಗೆ ಒಂದೊತ್ತು ಊಟವನ್ನು ಯಾರಿಗಾದರೂ ಪಾಕೆಟ್ಸ್ ತಗೊಂಡೋಗಿ ಊಟವನ್ನು ಕೊಟ್ಬಿಟ್ಟು ಬರಬೇಕು. ಈ ರೀತಿ ಒಂದು 3 ತಿಂಗಳ ಕಾಲ ಸತತವಾಗಿ ಮಾಡ್ಕೊಂಬಿಡಕ್ಕೆ ಹೇಳಿ, ಒಂದು ಉಂಗುರದ ಬೆರಳಿಗೆ ಒಂದು ಪಚ್ಚೆ ರತ್ನವನ್ನು ಹಾಕ್ಕೊಳಕ್ಕೆ ಹೇಳಿ, ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ್ ಪಠನೆ ಮಾಡ್ತಾ ಇರಲಿ. ಎಲ್ಲ ಆರ್ತಿಯ ಶುಭಫಲಗಳು ಅವ್ರದ್ದೇ ಆಗುತ್ತೆ. ಒಳ್ಳೆಯದಾಗಲಿ, ನಮಸ್ತೆ. ವೀಕ್ಷಕರೊಬ್ರು ಕಾಲರ್ ಇದ್ದಾರೆ ಲೈನ್ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮ್ಯಾಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಉಷಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು ಉಷಾ ಅವರೇ? ಮಂಡ್ಯದಿಂದ ಮ್ಯಾಮ್. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಅಮ್ಮನ ಬಗ್ಗೆ, ಯಶೋಧಾ ಅಂತ ಮ್ಯಾಮ್. ಯಶೋಧಾ ಅವರ ಡೇಟ್ ಆಫ್ ಬರ್ತ್ ಹೇಳಿ. 22/1956. ಸಮಯ ತಿಳಿಸ್ಕೊಡಿ. ಸಮಯ ಗೊತ್ತಿಲ್ಲ ಮ್ಯಾಮ್. ಸರಿ, ಜನ್ಮ ರಾಶಿ ನಕ್ಷತ್ರ ಏನಾದರೂ ಮಾಹಿತಿ ಇದೆಯಾ? ಧನುಸ್ಸು ರಾಶಿ ಅಂತ ಗೊತ್ತು, ಅದೆಲ್ಲ ಗೊತ್ತಿಲ್ಲ ಮ್ಯಾಮ್.
ಸರಿ ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ ತಾಯಿ, ತಾಯಿ ಬಗ್ಗೆ ಏನ್ ತಿಳ್ಕೋಬೇಕಿತ್ತು? ನಮ್ ತುಂಬಾ ಕಷ್ಟ ಗುರುಜಿ, ನಮ್ಗೆ ದುಡ್ಡು ಕಾಸಿಗೆಲ್ಲ ತುಂಬಾ ಕಷ್ಟ ಗುರುಜಿ. ನಾವ್ ಅಮ್ಮ ಮನೆ ಕಳಿಸ್ತಿದಾರೆ, ನಮ್ಮ ಅಪ್ಪ ತೀರೋಕ್ 10 ವರ್ಷ ಆಯ್ತು, ನಾವು ಇಬ್ರು ಹೆಣ್ಮಕ್ಳು ಗುರುಜಿ. ಇಬ್ರು ಹೆಣ್ಮಕ್ಳು ನಾವು. ನೀನೇನ್ ಮಾಡ್ತಿದ್ಯಾ? ನಂಗೆ ಹುಷಾರಿರ್ಲಿಲ್ಲ ಗುರುಜಿ, ನಾನು ಸೆಕೆಂಡ್ ಪಿ ಯು ಮಾಡಿದ್ದೆ ಅಷ್ಟೇ. ಇವಾಗ ಅಮ್ಮ ಮನೆ ಕಳಿಸ್ತಿದಾರಲ್ಲ, ಅಲ್ಲಿ ನಿಂತ್ಕೊಂಡು ನೋಡ್ಕೊತಾ ಇದೀನಿ ಗುರುಜಿ. ಸರಿಮ್ಮ. ಅಪ್ಪ ಏನ್ ಕೆಲಸ ಮಾಡ್ತಿದ್ರು? ನಮ್ಮಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಗುರುಜಿ. ಈಗ ಅಮ್ಮ ಕೆಲಸ ಕೊಟ್ಟಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಏನು ಚಿಂತೆ ಮಾಡ್ಬೇಡ ತಾಯಿ. ತುಂಬಾ ಕಷ್ಟ ಇದೆ ಗುರುಜಿ. ನಂಗೆ ಅರ್ಥ ಆಯ್ತು ತಾಯಿ, ಎಲ್ಲದಕ್ಕೂ ಒಂದು ಕೊನೆ ಅಂತಿದ್ದೇ ಇರುತ್ತಲ್ಲ. ನಾನು ಪರಿಹಾರ ಹೇಳ್ತೀನಿ, ಚಿಂತೆ ಮಾಡ್ಬೇಡ. ನಿನ್ಗೂ ಒಳ್ಳೇದಾಗಬೇಕು, ನಿನ್ ತಂಗಿಗೂ ಒಳ್ಳೇದಾಗಬೇಕು. ಉಷಾ ಆಶಾನಾ? ನಂಗೆ ಆರೋಗ್ಯನೂ ಸರಿ ಇಲ್ಲ ಗುರುಜಿ. ಏನಾಗ್ತಿದೆ ಆರೋಗ್ಯದಲ್ಲಿ? ಸ್ವಲ್ಪ ಡೈಜೆಷನ್, ಯೂಟ್ರಸ್ ಪ್ರಾಬ್ಲಮ್ ಇದೆ ನಿಂಗೆ, ಅದ್ ಬಿಟ್ಟರೆ ಬೇರೆ ಏನೇನು ಇಲ್ವಲ್ಲ? ಇಲ್ಲ ಗುರುಜಿ, ಒಂದ್ ದಿನ ಇದ್ದಂಗ ಒಂದ್ ದಿನ ಇಲ್ಲ ಗುರುಜಿ. ನಮ್ಗೆ ತುಂಬಾ ಕಷ್ಟ ಇದೆ ಗುರುಜಿ. ಇಲ್ಲಮ್ಮ ಸರಿ ಹೋಗುತ್ತೆ. ಎಷ್ಟ್ ದಿನ ಆಯ್ತು ಆ ಮನೆ ಕಟ್ಟಕ್ ಪ್ರಾರಂಭ ಮಾಡಿ? 2.5 ವರ್ಷ ಆಯ್ತು ಗುರುಜಿ. ಇನ್ನು ಕಂಪ್ಲೀಟ್ ಆಗಿಲ್ಲ. ಇನ್ನಾಯ್ತು, ಇನ್ ಗೃಹ ಪ್ರವೇಶ ಒಂದೇ ಬಾಕಿ ಗುರುಜಿ. ಓಕೆ ರೈಟ್ ತಾಯಿ. ಈಗ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಕಪ್ಪು ಉದ್ದಿನ ಕಾಳು ಸಿಗುತ್ತೆ, ಕಪ್ಪು ಉದ್ದಿನ ಕಾಳನ್ನ ತಲೆ ರಾತ್ರಿ ಮಲ್ಗಕ್ ಮುಂಚೆ ನೀನು, ನಿಮ್ ತಾಯಿ, ನಿಮ್ ಅಕ್ಕ, ಮೂರ್ ಜನ ನೀವ್ ಎಲ್ಲೇ ಇರ್ಲಿ, ರಾತ್ರಿ ತಲೆದಿಂಬಾಡಿಯಲ್ಲಿ ಅಥವಾ ಸೆರ್ಗಲ್ ಕಟ್ಟಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನ ನಿಮಗ್ ನೀವೇ ಇಳೆ ತಗೊಂಡು ಎಲ್ಲಾದ್ರೂ ಹೊರಗಡೆ ಬಿಸಾಕ್ಬಿಡ್ಬೇಕು. ಬೇರೆ ಬೇರೆ ಈ ರೀತಿ ಒಂದು ಕಂಟಿನ್ಯೂಸ್ ಆಗಿ ಒಂದು 64 ದಿನಗಳ ಕಾಲ ಮಾಡ್ಕೊಳ್ಳಿ. ಪ್ರತಿದಿನ ಸಾಯಂಕಾಲ ಮನೆಯಿಂದ ಹೊರಗಡೆ ಒಂದು ನಿಂಬೆಹಣ್ಣು ಮನೆಗೆ ಇಳೆ ತೆಗೆದ್ಬಿಟ್ಟು ಅದ್ರಲ್ಲಿ ಸಾಸಿವೆ ಎಣ್ಣೆಯಲ್ಲಿ ದೀಪ ಉರಿಸ್ತಾ ಬನ್ನಿ. ಅಮಾವಾಸ್ಯೆ ಹೌದು. ಮತ್ತೆ ಮನೆ ಹತ್ರ ತುಳಸಿ ಗಿಡ ಇದೆಯಾ? ಆ ತುಳಸಿ ಗಿಡಕ್ಕೆ ಡೈಲಿ ಪೂಜೆ ಮಾಡ್ಕೊಂಡು ತುಳಸಿ ಗಿಡದ ಬುಡದಲ್ಲಿ ತುಪ್ಪದ ದೀಪ ಹಚ್ತಾ ಇರ್ಬೇಕು ನೀನು. ಈ ರೀತಿ ಒಂದು ಕರೆಕ್ಟ್ ಆಗಿ ಒಂದು 64 ದಿನ ಅಥವಾ 108 ದಿನ ಮಾಡು. ನಿನಗೂ ಆರೋಗ್ಯ ಸರಿ ಹೋಗುತ್ತೆ, ದಾರಿದ್ರನೂ ದೂರ ಆಗುತ್ತೆ, ಅಕ್ಕನಿಗೂ ಸರಿ ಹೋಗುತ್ತೆ, ಅಮ್ಮನಿಗೂ ಒಳ್ಳೇದಾಗತ್ತೆ ತಾಯಿ. ಒಳ್ಳೇದಾದ ನಂತರ ಒಂದು ಪತ್ರ ಬರೀರಿ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಉಮಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಉಮಾ ಅವರೇ. ನಾನು ಉಮಾ ಅಂತ ಮೇಡಮ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು ತಾವು? ಅದೇ ನಮ್ಮ ಮನೆಯವರು ನಾಗರಾಜ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೂಡ್ಲಪಾಳ್ಯ ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರನ್ನ ತಿಳಿಸ್ಕೊಡಿ. ಅವ್ರ ಹೆಸರು ನಾಗರಾಜ್ ಅಂತ. ಡೇಟ್ ಆಫ್ ಬರ್ತ್ ಹೇಳಿ. 26/6/1973. ಇಪ್ಪತ್ತಾರು ಆರು 73ನೇ ಇಸ್ವಿನ. ಸಮಯ ಹೇಳಿಮ್ಮ. ಸಮಯ ಬೆಳಿಗ್ಗೆ 6:30 ಮೇಡಮ್, ಮಂಗಳವಾರ. ಬೆಳಿಗ್ಗೆ 6:30 ಮಂಗಳವಾರ ಅಂತ ಹೇಳ್ತಿದ್ರ. ಜನ್ಮ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ. ಸರಿ, ಗುರುಜಿ ಅವರಿದ್ದಾರೆ ಉಮಾ ಅವರೇ, ಮಾತಾಡಿ ನಾಗರಾಜ್ ಬಗ್ಗೆ ನಿಮ್ಮ ಪ್ರಶ್ನೆನ ಕೇಳಿ. ನಮಸ್ತೆ ತಾಯಿ. ಗುರುಜಿ, ನಾನು ನಿಮ್ಮ ಪ್ರೋಗ್ರಾಮ್ ತುಂಬಾ ನೋಡ್ತೀನಿ ಗುರುಜಿ. ಸರಿ ನಮ್ಮ. ಅದೇ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ. ಎಷ್ಟನೇ ಮಗ ನಿಮ್ಮ ಮನೆಯವರು ಅವ್ರ ತಾಯಿಗೆ? ಇವರು ನಮ್ಮ ಅವ್ರ ಅಕ್ಕ ಒಬ್ರು ಇದ್ರು, ಇವ್ರು ಎರಡನೇವ್ರು. ಗಂಡ್ ಮಕ್ಳಲ್ಲಿ ಮೊದಲನೇವ್ರಲ್ವಾ? ಗಂಡ್ ಮಕ್ಳಲ್ಲಿ ಮೊದಲನೇವ್ರು. ಸರಿಮ್ಮ, ಜಾತಕ ನೋಡ್ತಿದ್ದೀನಿ, ಜನ್ಮ ಜಾತಕದಲ್ಲಿ ಸರ್ಪದೋಷ ಬಂದಿದೆ. ಹೇಳಿರ್ಬೇಕಲ್ಲ ಸರ್ಪದೋಷ ಇದೆ ಅಂತ. ಹೇಳಿದ್ದಾರೆ ಗುರುಜಿ. ನಿವಾರಣೆ ಮಾಡಿಸಿದ್ರ? ಕುಕ್ಕೆಯಲ್ಲಿ ಮಾಡ್ತಿದ್ದೀವಿ ಗುರುಜಿ. ಎಷ್ಟು ವರ್ಷ ಆಯ್ತು? ಜನವರಿಲೇ ಮಾಡ್ತಿದ್ದೀವಿ ಗುರುಜಿ. ಏನ್ ಸರ್ಪ ಸಂಸ್ಕಾರ ಮಾಡಿಸಿದ್ರ ಅಥವಾ ಬೇರೆ ಏನಾದ್ರು ಹೋಗಿ ದರ್ಶನ ಮಾಡ್ಕೊಂಬಂದ್ರ? ಇಲ್ಲ ಇಲ್ಲ, 3 ದಿನ ಅಲ್ಲೇ ಇದ್ದು. ಮೂರ್ದಿನ ಮಾಮೂಲಿ ಒಂದ್ ದಿವಸ ಸರ್ಪ ಸಂಸ್ಕಾರ. ಆದ್ರೆ ನೀವ್ ಅಲ್ಲಿಂದ ಮುಗಿಸ್ಕೊಂಡ್ ಬಂದ ನಂತರ ಎಷ್ಟು ದಿನ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ತುಂಬಾ ಮಡಿ ಶ್ರದ್ಧೆಯಿಂದ ಇದ್ರಿ? ತುಂಬಾ ಅಂದ್ರೆ 48 ದಿನನೂ ನಾವ್ ಅದೇ ತರ ಇದ್ವು. 12 ದಿನ ಈರುಳ್ಳಿ ಬೆಳ್ಳುಳ್ಳಿ ಏನು ತಿಂದೇನೆ, ಬರೀ ಒಂದು ಮೊಸರು, ಅದಕ್ಕೂ ಸಾಲ್ಟ್ ಏನೋ ಹಾಕಿದಿರಾ, ಆ ತರನೇ ಇದ್ವು. ವೆರಿ ಗುಡ್. 48 ದಿನ ನಮ್ ಏನ್ ಪದಾರ್ಥನು ತಿಂದೇನೆ, ಮಾಮೂಲಿ ಅನ್ನ ಬೆಳೆ ಸಾರು ತಿಳಿ ಸಾರು ಈ ತರದ್ರಲ್ಲೇ ಇತ್ತು. ಸರಿಮ್ಮ, ನೋಡಿ ಇಷ್ಟು ಮಡಿ ತೊಂದ್ರೆಲಿ. ಹೌದು ತಾಯಿ, ನೀನ್ ಇಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರು ನಿಂಗೆ ಇನ್ನೂ ಒಳ್ಳೇದಾಗಿಲ್ಲ ಅಂತಂದ್ರೆ ಆ ಪೂಜೆಯಲ್ಲಿ ಚೆನ್ನಾಗಾಗಿದೆ, ಬಟ್ ನಿಮ್ಮ ಆಚಾರ ವಿಚಾರದಲ್ಲಿ ಏನೂ ತೊಂದರೆ ಆಗಿದೆ. ಯಾಕಂದ್ರೆ ಇವ್ರು ಜಾತಕಲ್ಲಿಲ್ಲೋದೆ ಸರ್ಪದೋಷ, ಅದು ಬಿಟ್ಟರೆ ಬೇರೆ ಇನ್ನೊಂದಿಲ್ಲ. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಉಳಿಯಲ್ಲ ನಿಮ್ಮ ಮನೆಯವ್ರಿಗೆ.
ಸ್ಥಿರವಾದ ಯಾವುದೇ ಕೆಲಸ ಮಾಡಲಿ ಸಕ್ಸಸ್ ಆಗೋದಿಲ್ಲ. ಏನ್ ಕೆಲಸ ಮಾಡೋದು ಇವರು? ಇವ್ರು ಡ್ರೈವಿಂಗ್ ಮಾಡ್ತಿದ್ರು ಗುರುಜಿ, ನಮ್ದೇ ಸ್ವಂತ ಕಾರ್ ಇಟ್ಕೊಂಡು. ಇವಾಗ ಜನವರಿಯಿಂದ ಅಲ್ಲ ಅದರಿಂದನೂ ಕೆಲಸ ತೆಗೆದ್ಬಿಟ್ಟವ್ರೆ ಗುರುಜಿ. ಅಂದ್ರೆ ಆ ವೆಹಿಕಲ್ ಅಲ್ಲಿಂದ ತೆಗೆದ್ಬಿಟ್ರ? ವೆಹಿಕಲ್ ಅಲ್ಲಿಂದ ತೆಗೆದ್ಬಿಟ್ರ? ಅಲ್ಲಿಂದಾನೆ ತೆಗೆದ್ಬಿಟ್ಟವ್ರೆ ಗುರುಜಿ. ಚಿಂತೆ ಮಾಡ್ಬೇಡ ತಾಯಿ, ಏನ್ ಚಿಂತೆ ಮಾಡ್ಬೇಡ, ಒಳ್ಳೇದಾಗತ್ತೆ. ಎಲ್ಲದಕ್ಕೂ ಒಂದು ಕಾಲಾವಕಾಶ ಬೇಕು. ಎಷ್ಟ್ ಜನ ಮಕ್ಕಳು ನಿಮ್ಗೆ? ಇಬ್ರು ಗುರುಜಿ. ನನ್ ಮಗ ಮೇ ತಿಂಗಳು 14ನೇ ತಾರೀಕು. ಅವ್ರ ಹೆಸರು ಹೇಳಿ ಸಾಕು ನಂಗೆ, ಬೇರೆ ಇನ್ನೇನು ಬೇಡ. ರಕ್ಷಿತ್ ಅಂತ ಗುರುಜಿ. ಇನ್ನೊಬ್ಬ ಹೆಸರು? ಮಗಳು ಚಂದನ ಅಂತ. ಚಂದನ, ರಕ್ಷಿತ್, ಒಳ್ಳೇದಾಗ್ಲಿ ತಾಯಿ. ನೀವೇನ್ ಮಾಡ್ಬೇಕು ಅಂದ್ರೆ, ಪ್ರತಿ ಸೋಮವಾರ ಸೋಮವಾರ ಬೆಳಿಗ್ಗೆ 7:00 to 9:00 ರಾಹುಕಾಲ ಇರುತ್ತೆ. ಆ ಟೈಮಲ್ಲಿ ಶಿವನ್ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು ಎಳ್ನೀರು ಅಭಿಷೇಕಕ್ಕೆ, ಶಿವನ್ ದೇವಸ್ಥಾನ ಎಲ್ಲಾದರೂ ರುದ್ರಾಭಿಷೇಕ ಆಗ್ತಿರುತ್ತೆ, ನಿಮ್ಮ ಮನೆಯವ್ರ ಕೈಯಲ್ಲಿ ಎಳ್ನೀರನ್ನು ಕೊಡಿಸ್ಬಿಟ್ಟು ಬನ್ನಿ. ಒಂದು 16 ವಾರ ಮಾಡಿ. ಪ್ರತಿ ತಿಂಗಳಿಗೆ ಒಂದ್ಸಲಿ ಪ್ರದೋಷ ಇರುತ್ತೆ, 2 ಪ್ರದೋಷ ಇರುತ್ತೆ, ಹುಣ್ಣಿಮೆಗಿಂತ 2 ದಿನ ಮುಂಚೆ, ಅಮಾವಾಸ್ಯೆಗಿಂತ 2 ದಿನ ಮುಂಚೆ. ಆ ಪ್ರದೋಷದ ಕಾಲದಲ್ಲಿ ಶಿವನ್ ದೇವಸ್ಥಾನದಲ್ಲಿ ರುದ್ರಾಭಿಷೇಕಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡಿಸ್ಕೊಂಬರ್ಬೇಕು. ಈ ರೀತಿ 3 ತಿಂಗಳ ಕಾಲ, 6 ಪ್ರದೋಷ ಮತ್ತು 16 ವಾರಗಳ ಕಾಲ ಈ ಒಂದು ಎಳ್ನೀರನ್ನು ಶಿವನ ದೇವಸ್ಥಾನದಲ್ಲಿ ಕೊಡ್ತಾ ಬನ್ನಿ. ಮತ್ತು ಪ್ರತಿ ಶನಿವಾರ ಶನಿವಾರ ಹಸುಗೆ ಬಾಳೆಹಣ್ಣು ಇನ್ನಿತರ ಯಾವುದಾದ್ರೂ ತಿನ್ನಿಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ಇರತಕ್ಕಂಥ ಸರ್ಪದೋಷ ಕಮ್ಮಿಯಾಗಿದೆ. ಇಲ್ಲಿಷ್ಟು ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಏನೋ ಅಲ್ಲ, ಅನಾಚಾರ ಅಂಟುಮುಟ್ಟು ಏನೋ ನಡೆದಿದೆ, ಅದಕ್ಕೆ ನಿಮಗೆ ಅಪೂರ್ಣ ಫಲ ನಡೆದಿಲ್ಲ, ಅದಕ್ಕೆ ನಿಮ್ಗೆ ಇನ್ನೂ ಕಷ್ಟಗಳಿದೆ. ಇನ್ನೊಮ್ಮೆ ಇದನ್ನು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಬಿಡಿ, ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರು, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಬಳ್ಳಾರಿಯಿಂದ ಮೌನಕುಮಾರಿ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಮೌನಕುಮಾರಿ ಅವರು ಹೇಳ್ತಿದ್ದಾರೆ, ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ, ನಾವು 4 ಜನ ಹೆಣ್ಮಕ್ಳು, ಇಷ್ಟು ದಿನ ಎಲ್ಲರೂ ಅಜ್ಜಿನೇ ನೋಡ್ಕೊಳ್ತಾ ಇದ್ದಾರೆ, ನನ್ನನ್ನು ನನ್ನ ಸೋದರತ್ತೆ ಮಗನಿಗೆ ಕೊಟ್ಟು ಮದುವೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಮಕ್ಕಳನ್ನು ನನ್ನ ಅತ್ತೆ ಮನೆಯಲ್ಲೇ ಬಿಟ್ಟಿದ್ದೀನಿ, ನನಗೆ ಮಕ್ಕಳ ಮೇಲೆ ಇಷ್ಟ ಇರದ ಹಾಗಾಗಿದೆ, ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈವರೆಗೂ ಅಜ್ಜಿ ಮನೆಯಲ್ಲೇ ಉಳ್ಕೊಂಡಿದ್ದೀನಿ, ಮತ್ತೆ ಅತ್ತೆ ಮನೆಗೆ ಹೋಗಿ ಸೇರ್ಕೋಬೇಕು, ಆದರೆ ಮನಸ್ಸಾಗ್ತಿಲ್ಲ, ಮಕ್ಕಳು ಕಂಡರೂ ಕೂಡ ದೂರ ಇರೋ ಹಾಗೆ ಅನ್ಸುತ್ತೆ. ಯಾಕೆ ಈ ರೀತಿ, ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಆದರೆ ಕೇವಲ ಮದುವೆ ದಿನಾಂಕ ಸೂಚಿಸಿದ್ದಾರೆ, 29/4/2009 ಮದುವೆ ನಡೆದದ್ದು ಅಂತ ಹೇಳಿದ್ದಾರೆ. ಸಮಯ ಬೆಳಗ್ಗೆ 10:00 to 10:30. ಶ್ರೀ ಮಹಾಕಾಳಿ, ಪಂಚಮ ಸ್ಥಾನ ನೋಡಿ, ಇವರಿಗೆ ಬ್ರಹ್ಮಹತ್ಯ ದೋಷ. ಕುಟುಂಬದಲ್ಲಿ ತಂದೆಗೆ ಬ್ರಹ್ಮಹತ್ಯ ದೋಷ ಇದ್ದಿದ್ರೆ ಗಂಡು ಮಕ್ಕಳ ಸಂತಾನ ಆಗಿಲ್ಲ, ಅಂದರೆ 4 ಜನನೂ ಹೆಣ್ಮಕ್ಕಳೇ, 4 ಜನನೂ ಕಷ್ಟದಲ್ಲಿರತಕ್ಕಂಥದ್ದು, ಯಾರೂ ನೆಮ್ಮದಿಯಾಗಿ ಸುಖ ಶಾಂತಿಯಿಂದ ಇಲ್ಲ. ನೀವು ಈ 4 ಜನನೂ ಸೇರಿ ಎಲ್ಲೇ ಇರಿ, ಏನೇ ಮಾಡಿ, ನೀವು ವಿಶೇಷವಾಗಿ ಒಂದು ಪ್ರತಿದಿನ ಗೋಪೂಜೆಯನ್ನು ಮಾಡಬೇಕು. ಆ ಗೋಪೂಜೆಯನ್ನು ಯಾವ ರೀತಿ ಗೋಪೂಜೆಯನ್ನು ಮಾಡಬೇಕು, ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ಹಸುವಿನ ಪಾದವನ್ನು ತೊಳೆದು ಹಸುವಿಗೆ ಒಂದು ಅರಿಶಿನ ಕುಂಕುಮವನ್ನಿಟ್ಟು ಒಂದು ಆರತಿಯನ್ನು ಮಾಡಿ ಯಥಾಶಕ್ತಿ ಏನಾದರೂ ತಿನ್ನಿಸಿ ಅದನ್ನು ಸ್ಪರ್ಶ ಮಾಡಿ 5 ಪ್ರದಕ್ಷಿಣೆ ಮಾಡ್ತಾ ಬರಬೇಕು. ಈ ರೀತಿ 9 ದಿನಗಳ ಕಾಲ ಸತತವಾಗಿ ಮಾಡಿಕೊಂಡು ಪ್ರತಿ ಶುಕ್ರವಾರ ಯಾವುದಾದ್ರೂ 3 ಅಮ್ಮನವರ ದೇವಸ್ಥಾನಗಳಿಗೆ ಹೋಗಬೇಕು. 3 ಅಮ್ಮನವರ ದೇವಸ್ಥಾನಗಳಲ್ಲಿ ಮಳ್ಳಕ್ಕಿಯನ್ನು ಕೊಡ್ತಾ ಬರಬೇಕು. ನೀವು 4 ಜನನ ಸೇರಿ ಮಾಡಬೇಕು. ಈ ರೀತಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಗಾದರೂ ಸರಿ, ಅಥವಾ ದುರ್ಗಾದೇವಿ 3 ದೇವಸ್ಥಾನ ಆದರೂ ಸರಿ, ಮಹಾಲಕ್ಷ್ಮಿ 3 ದೇವಸ್ಥಾನ ಆದರೂ ಸರಿ, ಈ ರೀತಿ ಕರೆಕ್ಟಾಗಿ 16 ಶುಕ್ರವಾರಗಳು ಮಾಡ್ಕೊಂಬಿಟ್ರೆ ನಿಮ್ಮ ಜಾತಕದಲ್ಲಿ ಇರತಕ್ಕಂಥ ಬ್ರಹ್ಮಹತ್ಯ ದೋಷ, ಕುಲದೈವ ಶಾಪ ನಿವಾರಣೆ ಆಗುತ್ತೆ. ಮತ್ತೆ ಎಲ್ಲರಿಗೂ ಸುಖ, ನೆಮ್ಮದಿ, ಮದುವೆ, ಮಕ್ಕಳು, ಸಂತಾನ ಎಲ್ಲವೂ ಸುಖದಿಂದ ಜೀವನ ಮಾಡ್ಬೋದಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಬೆಂಗಳೂರಿನಿಂದ ಆಶಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಆಶಾ ಅವರೇ. ನಮಸ್ತೆ. ಅದೇ ನನ್ನ ಬಗ್ಗೆ ಕೇಳ್ಬೇಕಂತ. ಸರಿ, ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ಲೇಔಟ್ ಇಂದ. ಯಾರ ಬಗ್ಗೆ ಅಂದ್ರೆ ನಿಮ್ ಬಗ್ಗೆನೇ ಕೇಳ್ಬೇಕು ಅಂತ ಹೇಳಿದ್ರಿ. ಸರಿ, ಡೀಟೇಲ್ಸ್ ತಿಳಿಸ್ಕೊಡಿ. ನನ್ನ ಹೆಸರು, ಪೂರ್ತಿ ಹೆಸರು ಆಶಾಲತಾ ಅಂತ. ಡೇಟ್ ಆಫ್ ಬರ್ತ್ 28 January. 28 January. 1980. 1980. ಸಮಯ ಹೇಳಿ. ಬೆಳಿಗ್ಗೆ 7:20. ಜನ್ಮರಾಶಿ ನಕ್ಷತ್ರ ತಿಳಿಸಿ. ಜನ್ಮರಾಶಿ ಮೃಗಶಿರ ನಕ್ಷತ್ರ, ವೃಷಭ ರಾಶಿ, 2ನೇ ಪಾದ. ಸರಿ, ಗುರುಜಿ ಅವರಿದ್ದಾರೆ, ಆಶಾ ಅವರೇ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಅದೇ ನನ್ನ ಬಗ್ಗೆ ಕೇಳ್ಬೇಕು ಅಂತ. ಸೊ ಎಷ್ಟೊತ್ತಿಗೆ ಹುಟ್ಟಿರೋದು? 7:42. 7:20.
ಏಳು ಇಪ್ಪತ್ತು ಹಂಗಾದ್ರೆ ರಾಹುಕಾಲ ಮುಂಚಿತವಾಗಿಯೇ ಜನವಾಗಿದ್ದೀರಿ. ಸೋಮವಾರ ಅಲ್ವಾ ಹುಟ್ಟಿರೋದು? ಚೆನ್ನಾಗಿದೆ ಅಮ್ಮ, ಜನ್ಮ ಜಾತಕನ ತೋರಿಸ್ತಿದೆ. ಏನು ಓದಿದ್ರು ತಾವು? ನಂದು BBA ಮುಗಿಸಿದೀನಿ. ಕಂಪ್ಲೀಟ್ ಮಾಡಿದ್ರ? ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಉದ್ಯೋಗ ಮಾಡ್ತಿದ್ರ ತಾಯಿ? ಮಾಡ್ತಾ ಇದೆ ಗುರುಜಿ, ಆದ್ರೂ ಎಲ್ಲೂ ಕಂಟಿನ್ಯೂಸ್ ಆಗಿ ಮಾಡಕ್ಕೆ ಆಗ್ಲಿಲ್ಲ, ಆಮೇಲೆ ಬಿಟ್ಬಿಟ್ಟೆ ಕೆಲ್ಸ. ಮನೇಲೆ ಇದ್ದೀನಿ ಇವಾಗ, ಹೌಸ್ ವೈಫ್ ಆಗಿದ್ದೀನಿ. ಓಕೆ, ಸೊ ನಾನು ಫಸ್ಟ್ ಅಲ್ಲಿ ಟೀಚಿಂಗ್ ಪ್ರೊಫೆಷನ್ ಗೆ ಹೋಗಿದ್ದೆ ನಾನು, ಬಟ್ ಮಧ್ಯದಲ್ಲಿ ಆಮೇಲೆ ಆಫೀಸ್ ಜಾಬ್ ಎಲ್ಲ ಮಾಡಿದೆ. ಆಮೇಲೆ ಇವಾಗ ಮತ್ತೆ ಟೀಚಿಂಗ್ ಪ್ರೊಫೆಷನ್ ಹೋಗ್ಬೇಕು ಅಂತ ನಾನು ಕೋರ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಅದೇ ಹೇಗಿದೆ ಅಂತ ಕೇಳೋಣ ಅಂತ. ಚೆನ್ನಾಗಿದೆ ತಾಯಿ, ಏನ್ ಚಿಂತೆ ಮಾಡ್ಬೇಡ. ನಿನ್ನ ಮಧ್ಯದಲ್ಲಿ ಜೀವನದಲ್ಲಿ ಎಲ್ಲ ಅರ್ಧಂಬರ್ಧ ಮಾಡ್ಕೋಬೇಡಲ್ಲ, ಎಲ್ಲ ಕೆಲಸವನ್ನು ಸುಸೂತ್ರವಾಗಿ ಮಾಡ್ಕೊಳ್ಳಿ ಈ ಸರಿ. ಯಾಕಂದ್ರೆ ನಿನ್ನ ಉದ್ಯೋಗ ಸ್ಥಾನಾಧಿಪತಿ ರಾಹು ಆಗಿರೋದನ್ನ ಅವನು ಸ್ಥಿರ ಸ್ಥಿತಿಯಲ್ಲಿ ಇಲ್ಲ. ಎಲ್ಲೋದ್ರೂ 6 ತಿಂಗಳು 1 ವರ್ಷ ಅಷ್ಟೇ ಲಾಸ್ಟ್, ಮತ್ತೆ ಚೇಂಜ್ ಮಾಡಬೇಕು ಅಥವಾ ಬೇರೆ ಪ್ರೊಫೆಷನ್ ಹೋಗೋಣ ನಿನ್ನ ಮನಸ್ಸು ಅನಿಸ್ತಾ ಇರುತ್ತೆ. ಅದರಿಂದ ಸ್ಥಿರವಾಗಿ ನೀನು ಇಟ್ಕೋಬೇಕು. ಮತ್ತೆ ಮಧ್ಯದ ಬೆರಳಿಗೆ ಒಂದು ಬೆಳ್ಳಿನಲ್ಲಿ ಒಂದು ರಾಹುವಿನ ರತ್ನವನ್ನು ಮಾಡಿಸಾಕೊಳ್ಳಿ. ಮತ್ತೆ ನಿಮ್ಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಬರೋ ಚಾನ್ಸಸ್ ಇದೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು ಅದ್ರ ಸಂಬಂಧಪಟ್ಟಿರುವ ಹಾಗೆ. ಉಳಿದ ಎಲ್ಲ ವಿಚಾರದಲ್ಲೂ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನಿಮ್ಮ ಜಾತಕದಲ್ಲಿ ಯಾವುದೇ ತರ ದೋಷಗಳಿಲ್ಲ, ಆದ್ರೆ ಗೋಚಾರ ಫಲದಲ್ಲಿ ಅಂತ ಒಳ್ಳೆ ಸ್ಥಾನ ಇಲ್ಲ. ಈಗ ಏನ್ ನಡೀತಿದೆ ಗೋಚಾರ ಫಲದಲ್ಲಿ ಅಂತ ಉತ್ತಮ ಪ್ರತಿಫಲ ಇಲ್ಲ. ಯಾಕಂದ್ರೆ ಈಗ ನಡೀತಿರ್ತಕ್ಕಂಥ ಸೂರ್ಯದಶೆ ನಡೀತಿದೆ ನಿಮ್ಗೆ. ಈ ಸೂರ್ಯದಶೆ ಸೂರ್ಯಾಧಿಪತಿ ನಿಮ್ಗೆ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ತುಲಾರಾಶಿಯಲ್ಲಿ ಕೂತಿದ್ದಾನೆ ನೀನು ಹುಟ್ಟಿದಾಗ. ಆದ ಕಾರಣ ಏನಾಗ್ತಿದೆ, ಸೂರ್ಯನಿಂದ ನಿನಗೆ ಸಮಸ್ಯೆ ಆಗ್ತಿದೆ. ಸೂರ್ಯದ ಒಂದು ನೀಚ ಸ್ಥಾನದಲ್ಲಿ ಇರೋ ಸೂರ್ಯನಿಂದ ನಿನ್ ಕಷ್ಟಕ್ತಕ್ಕಂಥ ಪ್ರತಿಫಲ ಸಿಗಲ್ಲ, ಎಲ್ಲೋದ್ರೂ ಒಳ್ಳೆ ಹೆಸರು ಮಾಡೋಕ್ಕಾಗೋದಿಲ್ಲ, ಇಂಥ ನೆಗೆಟಿವ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸ್ ಬರ್ತಿದೆ, ಸರಿಯಾದ ಸಮಯಕ್ಕೆ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಪ್ರತಿ ಭಾನುವಾರ ಬೆಳಗ್ಗೆನೆ ಸ್ಥಳಕ್ಕೆ ಸ್ನಾನ ಮಾಡಿಕೊಂಡು ಶುಭ್ರವಾಗಿ 6 ಗಂಟೆಗೆ ಎದ್ದು ಆದಿತ್ಯ ಹೃದಯ ಒಂದ್ಸಲ ಓದ್ಕೊಂಬಿಟ್ಟು ಒಂದು ತುಳಸಿ ಮಾಲೆಯನ್ನು ತಗೊಂಡೋಗಿ ಯಾವುದಾದ್ರೂ ಲಕ್ಷ್ಮೀ ವೆಂಕಟೇಶ್ವರ, ಮಹಾವಿಷ್ಣು, ಸತ್ಯನಾರಾಯಣ, ವಿಷ್ಣು ದೇವರಿಗೆ ಒಂದು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಬೇಕು. ಈ ರೀತಿ ಪ್ರತಿ ಭಾನುವಾರ ಒಂದು 16 ವಾರ ಮಾಡ್ಕೊಂಬಿಟ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಪ್ರಸ್ತುತಕ್ಕೆ ಗೋಚಾರದಲ್ಲಿರ್ತಕ್ಕಂಥ ಸೂರ್ಯನ ಒಂದು ಕುದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ. ನಂತರ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಉತ್ತಲೇ ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು. ಇನ್ನೇನು ಹತ್ತಿರದಲ್ಲೇ ಇದೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ, ಸಪ್ತಮದಲ್ಲಿ ಈಗ ಗೋಚಾರದಲ್ಲಿ ಶನಿ ಬೇರೆ ಇದೆ, ನಾನು ಈ ಡಿಸೆಂಬರ್ಗೆ ಈ ವರ್ಷದಲ್ಲಿ ಅಷ್ಟಮಕ್ಕೆ ಬರ್ತೇನೆ, ಸ್ವಲ್ಪ ಅಲ್ಲಿ ಜಾಗ್ರತೆ ಇರಬೇಕು. ಅಷ್ಟಮ ಶನಿ ಅಷ್ಟು ಒಳ್ಳೆಯದು ಅಲ್ಲ. ಈಗಲಿಂದಲೇ ಪ್ರತಿ ಭಾನುವಾರ ಸೂರ್ಯನನ್ನು ಆರಾಧನೆ ಮಾಡೋದು, ಮತ್ತು ಸೋಮವಾರ ಈಶ್ವರನ ಆರಾಧನೆ ಮಾಡೋದು. ಈಶ್ವರನ ಸೋಮವಾರ ಪ್ರತಿ ಸೋಮವಾರ ಬಿಲ್ವಪತ್ರೆ, ಮನೆಯಲ್ಲಿ ಒಂದು ಸ್ಫಟಿಕಲಿಂಗ್ ಇದ್ದರೆ ಅದಕ್ಕಾದರೂ ಸರಿ ಬಿಲ್ವಪತ್ರೆ ಇಟ್ಟು ಪೂಜೆ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಉತ್ತಮ ಒಂದು ಸವಲತ್ತುಗಳನ್ನು, ಉದ್ಯೋಗದಲ್ಲಿ ಎಲ್ಲವೂ ಸ್ಥಿರತೆ ಕಾಣುತ್ತೆ ತಾಯಿ. ಒಳ್ಳೆಯದಾಗಲಿ ಅಮ್ಮ, ನಮಸ್ತೆ. ವೀಕ್ಷಕರೆ, ಇನ್ನೊಂದು ಪತ್ರವನ್ನು ನೋಡೋಣ. ಗುರುಜಿ ಐರಾವತ ಅವರು ಪತ್ರವನ್ನು ಬರೆದಿದ್ದಾರೆ ಬಳ್ಳಾರಿಯಿಂದ. ಸಾಕಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲ, ಇನ್ನು ಆಸ್ತಿ ವಿಚಾರ ಕೋರ್ಟ್ಗೆ ಹತ್ತಿದೆ, ಯಾವಾಗ ನನಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ಕೇಳ್ತಿದ್ದಾರೆ. 3 ಗಂಡು ಮಕ್ಕಳು ಹಾಗೂ 4 ಹೆಣ್ಣು ಮಕ್ಕಳು ನನಗೆ ಇದ್ದಾರೆ ಅಂತ ತಿಳಿಸಿದ್ದಾರೆ. ಮದುವೆ ಆದಂಥ 5 ತಿಂಗಳಿನಲ್ಲಿಯೇ ಮೊದಲನೇ ಹೆಣ್ಮಗಳು ಮರಣ ಹೊಂದಿದ್ರು, ಆದರೆ ಅದೇ ಹುಡುಗನನ್ನು ಕೊಟ್ಟು ನನ್ನ 2ನೇ ಮಗಳಿಗೆ ಮದುವೆ ಮಾಡಿಸ್ಕೊಟ್ಟೆ. 3ನೇ ಮಗಳನ್ನು ನಾದಿನಿ ಮಗನಿಗೆ ಕೊಟ್ಟಿದ್ದೀನಿ, ಸಂಬಂಧದಲ್ಲೇ ಕೊಟ್ಟಿದ್ದೀನಿ. 4ನೇ ಹುಡುಗನನ್ನು ಹೊರಗೆ ಕೊಟ್ಟಿದ್ದೀನಿ ಬೇರೆ ಸಂಬಂಧಕ್ಕೆ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಒಬ್ಬರಿಗೆ ಮಕ್ಕಳಾದರೆ ಇನ್ನೊಬ್ಬರಿಗೆ ಮಕ್ಕಳೇ ಇಲ್ಲ, ಇನ್ನು 4 ಜನ ಮಕ್ಕಳಿಗೆ ಸೊಸೆ ಜನನ ನೀಡಿ ಆಕೆನೂ ಮರಣ ಹೊಂದಿದ್ದಾಳೆ, ಯಾಕೆ ನನ್ನ ಸಂಸಾರದಲ್ಲಿ ಈ ಥರ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮಹಾಕಾಳೆ, ಇವರ ಜಾತಕದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಬ್ರಾಹ್ಮಣ ಹತ್ಯ, ಬ್ರಾಹ್ಮಣ ನಿಂದನೆ, ದೇವತಾ ಶಾಪ. ನೋಡಿ, ಪಂಚಮ ಸ್ಥಾನ, ಪೂರ್ವ ಪುಣ್ಯಸ್ಥಾನ, ಗುರುವಿನ ಸ್ಥಾನ, ಅಲ್ಲಿ ನಿಮ್ಮ ಜನ್ಮಜಾತಕದಲ್ಲಿ ನಿಮ್ಮ ಕುಟುಂಬದಿಂದ ಯಾವುದೋ ಒಬ್ಬ ಬ್ರಾಹ್ಮಣನ ಮೋಸ ಆಗಿರುವಂಥದ್ದು, ಅಥವಾ ದೇವತಾ ಭೂಮಿಯನ್ನು ನೀವು ಅನುಭವಿಸಿ ಅದನ್ನು ಬಿಟ್ಟಿರ್ತಕ್ಕಂಥದ್ದು, ಅಥವಾ ದೇವತಾ ಭೂಮಿಯಲ್ಲಿ ಆಸ್ತಿಯಲ್ಲಿ ಏನಾದರೂ ತೊಂದರೆ ಆಗಿರುವಂಥದ್ದು, ಅಥವಾ ನೀವು ಯಾವುದೋ ಮನೆ ಕಟ್ಟಬೇಕಾದ್ರೆ ಹುತ್ತವನ್ನು ಸಂಹಾರ ಮಾಡಿ ಅದರ ಮೇಲೆ ಮನೆ ಕಟ್ಟಿರ್ತಕ್ಕಂಥದ್ದು, ಮತ್ತು ವಿನಾಕಾರಣ ನಿಮ್ಮನೆಯಲ್ಲಿ ಹಸುವನ್ನು ಸಾಯಿಸಿರ್ತಕ್ಕಂಥದ್ದು, ಇಂಥದ್ದು ಬ್ರಾಹ್ಮಣನ ಹತ್ಯೆಗೆ ನೀವು ಗುರಿಯಾಗಿರ್ತಕ್ಕಂಥದ್ದು, ಆ ಮನನೊಂದಿ ತೀರ್ಕೊಂಡಿರ್ತಕ್ಕಂಥದ್ದು, ಇಂಥದ್ದೇನೋ ನಡೆದಿದೆ ನಿಮ್ಮ ಕುಟುಂಬದಲ್ಲಿ. ಆದ ಕಾರಣ ನಿಮ್ಮ ಕುಟುಂಬಕ್ಕೆ ಬ್ರಹ್ಮಹತ್ಯೆ ದೋಷ ಅನ್ನೋದು ವಕ್ರದೃಷ್ಟಿಗೆ ಬಂದು ಈ ರೀತಿ ಆಗಿರತಕ್ಕಂಥದ್ದು. ಆದ್ದರಿಂದ ನೀವು ಒಂದು ಹಸುವಿನ ದಾನವನ್ನು ಮಾಡಬೇಕು, ಗೋದಾನ. ಹಸು ಮತ್ತು ಕರು ಇವೆರಡನ್ನ ಪೂಜಿಸಿ ಒಬ್ಬ ಬ್ರಾಹ್ಮಣಿಗೆ ದಾನವನ್ನು ಮಾಡಬೇಕು. ಇಲ್ಲ ಅಂತಂದಾಗ ಯಾವುದಾದ್ರೂ ದೇವಾಲಯದ
ಮೇಲೆ ಕುಂಭವನ್ನು ಪ್ರತಿಷ್ಠಾಪಿಸುವಂಥದ್ದು. ಕುಂಭ ಅಂತಂದ್ರಾಗ ದೇವಾಲಯ ದೇವಸ್ಥಾನ ಈ ಒಂದು ಶಿಖರವನ್ನು ಕಟ್ಟಾಗ ಶಿಖರದ ಮೇಲೆ ಇರತಕ್ಕಂಥ ಕುಂಭ ನಿಮ್ಮ ಕೈಯಲ್ಲಿ ನಿಮ್ಮ ಕುಟುಂಬದಿಂದ ಸ್ಥಾಪಿತ ಆಗಬೇಕು, ಅಲ್ಲಿ ಇಡಿಸ್ಬೇಕು, ಅದಕ್ಕೆ ಡೊನೇಟ್ ಆದರೂ ಮಾಡಬೇಕು. ಇಲ್ಲಾಂದಿದ್ದ ಪಕ್ಷದಲ್ಲಿ ಒಂದು 108 ದಿನಗಳ ಕಾಲ ಸತತವಾಗಿ ಪ್ರತಿದಿನವೂ ಹೋಗಿ ಅರಳಿ ಮರದ ಬುಡದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬೇವಿನ ಮರಕ್ಕೆ ಸ್ವಲ್ಪ ಆ ಒಂದು ಬೇವಿನ ಮರದ ಬುಡದಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಒಂದು 108 or 18 ಪ್ರದಕ್ಷಿಣೆಗಳನ್ನು ಹಾಕ್ಕೊಂಡು ಪ್ರತಿನಿತ್ಯ ಬಂದು ಯಾವುದಾದ್ರೂ ಹಸುವಿಗೆ ಬಾಳೆಹಣ್ಣು ತಿನ್ನಿಸ್ತಾ ಬಂದರೂ ಸಹ ಬ್ರಹ್ಮಹತ್ಯ ದೋಷ ಕಮ್ಮಿ ಆಗುತ್ತೆ. ಇಷ್ಟರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡ್ಕೊಳ್ಳಿ ತಾಯಿ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ, ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಎಂದಿನಂತೆ ನಮ್ಮ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.